ಸಾವರ್ಕರಿಗೆ ಮೂರನೇ ಮಾಡಿ ಕತ್ಲೆ ಕೊಣೆ ಕೊಟ್ಬಿಟ್ಟ. ಅಲ್ಲಿ ಹತ್ವಾಗ ಅಲ್ಲೊಂದು ಕೊಳ, ಪೇದೆ ಹೇಳ್ತಾನೆ ಇಲ್ಲಿ ಸ್ನಾನ ಮಾಡು ಅಂತ. ಸಾವರ್ಕರ್ಗೆ ಬಹಳ ಸಂತೋಷ ಆಯ್ತು, ನಾಲ್ಕು ದಿವಸ ಸ್ನಾನ ಆಗಿರಲಿಲ್ಲ, ಅದ ನೋಡಿ ಸಂತೋಷವಾಯ್ತು. ಚಿಕ್ಕ ವಯಸ್ಸಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದ್ರು, ಕೆರೆಯಲ್ಲಿ ಸ್ನಾನ ಮಾಡಿದ್ರು, ತಮ್ಮೂರು ಹೊಂಡ ಸ್ನಾನ ಮಾಡಿದ್ರು. ಸಮಾಧಾನ ಮಾಡಿ ಆಗತ್ತೆ ಸ್ನಾನ ಮಾಡಿದ್ರೆ ಎಂದ್ರು ಬಟ್ಟೆ ಬಿಚ್ಚಿ ಏಕ್ದಮ್ ಡೈವಿಂಗಿಗೆ. ಜಮಾದರ್ ಹೇಳ್ದ, ಥಾಂಬ್ ನಿಲ್ಲು, ನಾನು ಪಾನಿ ಲೇವಂತೀನಿ, ಒಂದ್ ಚಮ್ ತಗೋ ಮೈಮೇಲೆ ಹಾಕೊಂಡು ಉಜ್ಜಿಕೋ, ಪಾನಿ ಲೇವಂತೀನಿ ಎರಡು ಚಮ್ ತಗೋ ಅದನ್ನ ಮೈಮೇಲೆ ಹಾಕೊಂಡು ಒರೆಸ್ಕೋ. ಸಾವರ್ಕರ್ಗೆ ಬಹಳ ನಿರಾಸೆ ಆಯ್ತು, ನೀರು ಅಂದ್ರೆ ಪ್ರೀತಿ. ಆ ನೀರು ಮೈಮೇಲೆ ಬೀಳ್ತಿದ್ದಂತೆ ಕೂದಲು ನೆಟ್ಟಗಾಯ್ತು, ಮೈಯೆಲ್ಲ ಉರಿತು, ಉಪ್ಪು ನೀರು. ನರಕ ಯಾತನೆ, ಕತ್ಲೆ ಕೋಣೆ, ಏನ್ ಕೆಲಸ ಬ್ಯಾರಿಸ್ಟರ್ಗೆ? ನಾರನ್ನ ಬಿಚ್ಚೋದು ಹಸಿಯೋದು. 30 ಪೌಂಡ್ ದಿವಸಕ್ಕೆ ತೆಗಿಬೇಕಾಗಿತ್ತು. ರಕ್ತ ಸಿಕ್ತ ಕೈಯೇ, ರಾತ್ರಿ ಬ್ಯಾರಿ ಬಂದು ತೂಕ ಮಾಡ್ತಾನೆ, 30 ಪೌಂಡ್ ಆಗಿರಲಿಲ್ಲ, ಅದಕ್ಕೊಂದು 3.5 ಪೌಂಡ್ ಕಡಿಮೆ ಇತ್ತು. ಏನ್ ಬ್ರಿಟಿಷರಿಗೆ ಚಾಲೆಂಜ್ ಕೊಡ್ತೀಯ, ಒಂದ್ 30 ಪೌಂಡ್ ಹೊಸಿಕ್ಕಾಗಲ್ಲ ನಿನಗೆ, ನಿನಗಿಂತ ಕೆಟ್ಟ ಕ್ರಿಮಿನಲ್ಸ್ ಎಲ್ಲ 30-40 ಪೌಂಡ್ ತೆಗಿತಾರೆ. ಭಾರಿ ಮಾತಾಡ್ತೀಯ, ಹೇಳಿದ ಕೆಲಸ ಮಾಡ್ಲಿಕ್ಕಾಗಲ್ಲ, ಒಂದ್ 30 ಪೌಂಡ್ ಹೊಸಿಯೋ ತಾಕತ್ತಿಲ್ಲ ನಿನಗೆ ಅಂತ ಭಾರಿ ಹೇಳಿದಾಗ ಸಾವರ್ಕರ್ ಹೇಳ್ತಾರೆ, ನಂಗೊಂದು ಪದ್ಯ ಬರಿ ಅಂತ ಹೇಳು, 5 ನಿಮಿಷದಲ್ಲಿ ಬರ್ಕೊಡ್ತೀನಿ. ಆ 30-40 ಪೌಂಡ್ ತೆಗಿತಾರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರಿಗಿಂದ ಆಗಲ್ಲಪ್ಪ, ಯಾರಿಂದ ಏನ್ ಕೆಲಸ ಮಾಡಿಸ್ಬೇಕು ಅನ್ನೋ ತಲೆ ಇಲ್ಲದ ನಿಮ್ಮಂಥವ್ರ ಕೈನಲ್ಲಿ ಏನ್ ಮಾತಾಡೋದು ಅಂತ ಹೇಳ್ಬಿಟ್ರು. ಹೆಜ್ಜೆ ಹೆಜ್ಜೆಗೆ ತೆಗಿತಿದ್ರು. 4 ತಿಂಗಳು ಆ ಮಹಾಪುರುಷನ ಕೈಗೆ ಬೇಡಿಗಳನ್ನು ಹಾಕಿ ಗೋಡೆಗೆ ಕಟ್ಟಿ ಗೋಡೆ ಕಡೆ ಮುಖ ಮಾಡಿ ನಿಲ್ಬೇಕು, ಸೊಂಟ ಮತ್ತು ಕಾಲಿಗೆ ನೆಟ್ಟಗ್ ನಿಲ್ಲೋಗಿಲ್ಲ, ಬಗ್ಗೆ ನಿಂತ್ಕೋಬೇಕು. 5 ನಿಮಿಷ ಬಗ್ಗೆ ನಿಲ್ಸಿ ನೀವು ನಿಲ್ಲಕ್ಕಾಗಲ್ಲ. 4 ತಿಂಗಳು ಹಗಲು ರಾತ್ರಿ ನಿಲ್ಸಿದ್ದಾರೆ. ಹೊಸಿಯೋದು, ಗಾಣಕ್ಕೆ ಸೇರಿಸಿ ಅವ್ರನ್ನ ಎಣ್ಣೆ ತೆಗೆಸೋದು, ಒಣ ಕೊಬ್ಬರಿ ಪರವಾಗಿಲ್ಲ, ಹಸಿ ಕೊಬ್ಬರಿ ಹಾಕಿ ಸಾಕಾಪಟ್ಟು ದೆಣವಾಗ್ತಿತ್ತು. ಬರೀ ಲಂಗೋಟಿ ಮೇಲೆ ಇರ್ಬೇಕು, ಬಟ್ಟೆ ಹಾಕೊಳ್ಳೋ ಹಾಗಿಲ್ಲ. ಸುಸ್ತಾಯ್ತು ಅಂತ ಒಂದ್ ಕ್ಷಣ ನಿಂತ್ರೆ, ತಲೆ ತಿರುಗಿತು ಅಂತ ಒಂದ್ ಕ್ಷಣ ನಿಂತ್ರೆ, ಅವನ್ ಪೊಲೀಸ್ ಜಮಾದಾರ್ ಹಿಂದ್ಗಡೆ ಚಾಟಿಲ್ ಹೊಡಿತಿದ್ದ. ಊಟ ಕೊಡ್ತಿದ್ರು, ಏನೂಟ? ಅಲ್ಲಿ ಕೈದಿಗಳು, ಸೀನಿಯರ್ ಪ್ರಿಸನರ್ಸ್, ಕ್ರಿಮಿನಲ್ಸ್, ಅಲ್ಲೇ ಹತ್ರ ಕಾಡಿಗೆ ಹೋಗಿ ಒಂದಿಷ್ಟು ಸೊಪ್ಪು ಕಡ್ಕೊಂಡು ಬರೋರು, ಕೊಚ್ಚಿ ಬಿಸಿನೀರಿಗೆ ಹಾಕೋರು, ಅದೇ ಊಟ. ಅವ್ರು ಆ ಸೊಪ್ಪು ಕಡ್ಕೊಂಡು ಬರುವ ಕತ್ಲಾಗ್ತಿತ್ತು, ಆ ಸೊಪ್ಪಿನಲ್ಲಿ ಚೇಳು ಮತ್ತು ಹಾವುಗಳು ಇರ್ತಿದ್ವು, ಅವ್ರಿಗೆ ಕಾಣ್ತಿರ್ಲಿಲ್ಲ, ಅದನ್ನೇ ಕೊಚ್ಚ ಹಾಕ್ಬಿಟ್ಟರು. ಎಷ್ಟೋ ಸಲ ಸಾವರ್ಕರದಲ್ಲಿ ಚೇಳಿನ ತುಂಡು ಹಾವುಗಳ ತುಂಡೆಲ್ಲ ಸಿಕ್ಕಿದೆ. ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಪ್ರಾರಂಭ ಕೈದಿಗಳದ್ದು, ಅಂದ್ರೆ 5:30 ಊಟ ಮುಗಿಬೇಕು. 5:30 ಊಟ ಮುಗಿಬೇಕಾದ್ರೆ ಅವ್ರು 3 ಗಂಟೆಗೆ ಅಡಿಗೆ ತಯಾರು ಮಾಡಬೇಕು. 600 ಜನರಿಗೆ ಊಟ ಮಾಡಬೇಕಲ್ಲ, ಅಡಿಗೆ ಮಾಡಬೇಕಲ್ಲ. 3:30 ಆ ಸೀನಿಯರ್ ಕೈದಿಗಳು ಅಡಿಗೆ ಮಾಡಬೇಕು. ಅವರಿಗೆ ಕಣ್ಣಲ್ಲಿ ನಿದ್ದೆ, ಆ ನಿದ್ದೆನಲ್ಲಿ ಒಂದು ಎಳ್ಳೆಣ್ಣೆ ದೀಪ ಇಟ್ಕೊಂಡು ಕಂದೀಲಿ ಇಟ್ಕೊಂಡು ಏನು ಗೊಟಾಯಿಸೋದು ಅಡಿಗೆ ಆಗ್ತಿದೆಯಲ್ಲ ಒಂದು ಹುಡುಗ, ಆ ನಿದ್ದೆ ಕಣ್ಣಲ್ಲಿ ಕೈ ಸ್ವಲ್ಪ ವಾರ ಆದ್ರೆ ಅಷ್ಟು ಎಣ್ಣೆ ಇದ್ರೊಳಗೆ ಬೀಳ್ತಿದ್ದಂತೆ. ತಿನ್ನುವಾಗ ಎಳ್ಳೆಣ್ಣೆ ಗಬ್ಬ ವಾಸನೆ ಬರ್ತಿತ್ತು. ಸುಖವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಇರಲಿಲ್ಲ. ಭೈರಪ್ಪನವರೊಂದು ಪತ್ರ ಬರೆದಿದ್ರು ವಿಜಯ ಕರ್ನಾಟಕದಲ್ಲಿ, ಕೃಷ್ಣ ಹತಿ ಸಿಂಗ್ ಪಂಡಿತ್ ನೆಹರು ತಂಗಿ ಅಣ್ಣ ಜೈಲಿಗೆ ಹೋದ್ಮೇಲೆ ನೋಡ್ಲಿಕ್ಕೆ ಅಂತ ಜೈಲಿಗೆ ಹೋಗಿದ್ರಂತೆ. ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಪಾಪ, ಒಂದು ಸೋಫಾ ಸೆಟ್ ಅಂತೆ ರೀ, ಒಂದೇ ಒಂದು ಕಾಟಂತೆ, 4 ಕುರ್ಚಿ ಅಂತೆ, ಒಂದು ಕಿಟ್ಲಿ ಚಹ ಅಂತೆ, ಈ ಕಡೆ ನೋಡಿದ್ರೆ ಕಿಟಕಿಲಿ ಸೂರ್ಯೋದಯ, ಆ ಕಡೆ ನೋಡಿದ್ರೆ ಸೂರ್ಯಾಸ್ತ, ದಣಿವಾದಾಗ ರೆಸ್ಟ್ ಹೌಸ್ ಅಂತ ಹೋಗ್ತೀವಲ್ಲ ರೆಸಾರ್ಟ್ಗೆ, ಹಾಗಿತ್ತು. ಲೋಕಮಾನ್ಯ ತಿಲಕರನ್ನ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ, ಲಾಲಾ ಲಜಪತ್ ರಾಯ್ರನ್ನ ಧೂಳು ತುಂಬಿದ ರಂಗೂನ್ ಜೈಲಲ್ಲಿಟ್ರು. ಸಾವರ್ಕರ್ ಮುಂತಾದ ಕ್ರಾಂತಿಕಾರಿಗಳನ್ನು ಮನುಷ್ಯರೂ ಬದುಕಬಾರದಂತ ಅಂಡಮಾನಿ ಕಳಿಸಿದ್ರು. ವಾಸುದೇವ್ ಬಲವಂತ ಫಡ್ಕೆ ಏಡನ್ನೇ ಕಳಿಸಿದ್ರು. ಮಹಾತ್ಮ ಗಾಂಧೀಜಿ ಮತ್ತು ನೆಹರೂರನ್ನ ಪ್ರಿನ್ಸ್ ಆಗಾ ಖಾನರ ಪ್ಯಾಲೇಸ್ನಲ್ಲಿಟ್ರು. ತ್ಯಾಗ ಬಹಳ ಮಾಡಿದ್ದಾರೆ ಅವರುವ. ಸಾವರ್ಕರ್ ಮುದುಲಿಸ್ತಾರೆ. ಬಂಧುಗಳೇ, ಅಲ್ಲಿ ಸಾವರ್ಕರ್ ಅವ್ರನ್ನ ಪತ್ರ ಬರೆದಿದ್ದಾರೆ, ಅದನ್ನು ಕಮ್ಯುನಿಸ್ಟ್ ಇಟ್ಕೊಂಡು ಜಗ್ಗಾಡ್ತಿದ್ದಾರೆ. ಕಮ್ಯುನಿಸ್ಟ್ಗೆ ಪೂರ್ತಿ ಗೊತ್ತಿಲ್ಲ, ಅವ್ರು ಗೊತ್ತಿದ್ದು ಹೇಳ್ತಿಲ್ಲ. ಸಾವರ್ಕರ್ ಅಲ್ಲಿಂದ ಬ್ರಿಟಿಷರಿಗೆ ಬರೆದಿರೋದು ಒಂದು ಪತ್ರ ಅಲ್ಲ, 6 ಪತ್ರ ಬರೆದಿದ್ದಾರೆ. 1911, 13, 14, 14, 17, 1920, 1920 2 ಪತ್ರ ಬರೆದಿದ್ದಾರೆ. ಪ್ರತಿ ಪತ್ರದಲ್ಲಿ ನನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ, ಅದು ಕಮ್ಯುನಿಸ್ಟ್ರಿಗೆ ಇಂಥ ಪತ್ರದ ಮೂಲಕ ಸಾವರ್ಕರ್ ಚಾರಿತ್ರ ಹನನ ಮಾಡಿ ಬಾಯಿ ಬಂದಂಗೆ ಒದರಾಡ್ತಾರೆ. ಭಿಕ್ಷೆನೇನದು?
ಇವರ ಪತ್ರ ತಲುಪಿದ ನಂತರ ಇಂಗ್ಲೆಂಡಿನ ಹೋಮ್ ಸೆಕ್ರೆಟರಿ, ಭಾರತ ಸರ್ಕಾರದ ಹೋಮ್ ಸೆಕ್ರೆಟರಿ ರೆಜಿನಾಲ್ಡ್ ಕ್ರಾಡಕ್ ಜೈಲಿಗೆ ಬಂದ. ಈ ಪತ್ರದ ಹಿಂದೆ ಅವ್ರ ಆಶೆ ಏನು ಅಂತ ನೋಡ್ಲಿಕ್ಕೆ ಅವ್ರ ಕೈಲಿ ಡಿಸ್ಕಸ್ ಮಾಡ್ದ. ಒಂದು ಗಂಟೆ ಮಾತಾಡಿ ಸಿಟ್ನಲ್ಲಿ ಹೋದ. ಸರ್ಕಾರಕ್ಕೆ ಹೇಳಿದರೆ, ಬ್ರಿಟಿಷ್ ಹೋಮ್ ಸೆಕ್ರೆಟರಿ ಹೇಳ್ತಾನೆ, ಸಾವರ್ಕರ್ಗೆ ಹಿಂದಿನ ಕ್ರಾಂತಿಕಾರ್ಯದ ಬಗ್ಗೆ ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ, ಈಗಲೂ ಅವನ ಶಿಷ್ಯರು ಭಾರತದಲ್ಲಿ ದಂಗೆ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಗೌರವ ಇದೆ, ಅವರು ಬಿಡುಗಡೆಗೆ ಅರ್ಜಿ ಹಾಕಿರೋದು ನಾಟಕ, ಅವರು ಬಿಡುಗಡೆಯಾಗಿ ಇನ್ನೇನೋ ಮಾಡಬೇಕು ಅಂತಿದ್ದಾರೆ, ಹಿ ಸ್ಟಿಲ್ ಡೇಂಜರಸ್ ಕ್ರಿಮಿನಲ್, ಅವ್ರನ್ನ ಅಂಡಮಾನಿಂದ ಹೊರಗೆ ತರಬಾರದು, ಬಿಡುಗಡೆ ಆಗಬಾರದು. ಅಷ್ಟೇ ಅಲ್ಲ, ಕೆಲವರು ಹೇಳ್ತಾರೆ ಅಂಡಮಾನ್ನಿಂದ ಭಾರತದ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ಅವ್ರ ಮಾತು ನಂಬಿ ನಾವೇನಾದ್ರೂ ಭಾರತದ ಸೆರೆಮನೆಗಳಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವರ ಸ್ನೇಹಿತ ಕ್ರಾಂತಿಕಾರಿಗಳು ಕಣ್ಣು ಮಿಟುಕಿಸೋದ್ರೊಳಗೆ ಅವರನ್ನು ಕರ್ಕೊಂಡು ಹೋಗಿಬಿಡ್ತಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ, ಬಿಡಬೇಡಿ ಅಂತ ಹೇಳ್ದ. ಬ್ರಿಟಿಷರಿಗೆ ಅರ್ಥವಾಗತ್ತೆ, ಈ ಮೂರ್ಖರಿಗೆ ಅರ್ಥವಾಗಲ್ವೇ? ಸಾವರ್ಕರ್ ಶಿವಾಜಿಯ ಅನುಯಾಯಿ. ಶಿವಾಜಿನೂ ಪತ್ರ ಬರೆದಿದ್ದೆ ಯಾರಾದ್ರೂ ಹೇಳಿ ಅಂತ ಹೇಳಿದ್ರ, ನಿಮ್ಗೆ ಗೊತ್ತೇನೋ, ಶಿವಾಜಿಗೆ 13 ವರ್ಷ. ತೋರಣಗಡಾಗೆದ್ದ, ಚಾಕಣಾಗೆದ್ದ, ಕಲ್ಯಾಣ ಗೆದ್ದ, ಪ್ರತಾಪ್ಗಢ ಗೆದ್ದ, ಕೋಟೆ ಮೇಲೆ ಕೋಟೆ ಗೆಲ್ತಿದ್ದಾನೆ, ಬಿಜಾಪುರದ ಅದಿಲ್ ಶಾಹಿಗೆ ಹೊಡೆತದ ಮೇಲೆ ಹೊಡೆತ ಕೊಟ್ಟ. ಈ ಶಿವಾಜಿನ ಮಟ್ಟ ಹಾಕೋದು ಹೇಗೆ? ಅವನಪ್ಪ ಶಿವಾಜಿ ಬೆಂಗಳೂರಿನಲ್ಲಿದ್ದ, ಒಂದು ಮೆಸೇಜ್ ಕಳಿಸ್ದ, ನಿನ್ನ ಹತ್ರ ಅರ್ಜೆಂಟ್ ಮಾತಾಡಬೇಕು, ಬರ್ತೀಯಾ, ಬೇಗ ಬಾ. ಏನೋ ಮಹತ್ವ ಜವಾಬ್ದಾರಿ ಕೊಡ್ತಾನೆ ಬಾಷಾ ಅಂತ ತಿಳ್ಕೊಂಡು, ಅದಿಲ್ ಶಾಹಿ ಅಂತ ತಿಳ್ಕೊಂಡು ಶಹಾಜಿ ಮಹಾರಾಜ್ ಇಲ್ಲಿಂದ ಓಡಿದ್ರು. ಬಿಜಾಪುರದಲ್ಲಿ ಅದಿಲ್ ಶಾಹಿಯ ಅರಮನೆಯ ಸಭೆಗೆ ಪ್ರವೇಶ ಮಾಡ್ತಿದ್ದಂತೆ ಆದಿಲ್ ಶಾಹಿ ಮುಂಚೆ ಕೊಟ್ಟ ಆದೇಶದ ಮೇರೆಗೆ ಆ ಶಹಾಜಿ ಮಹಾರಾಜರನ್ನು ಅರೆಸ್ಟ್ ಮಾಡಿದ್ರು, ಬಂಧಿಸಿ ಜೈಲಿಗೆ ತಳ್ಳಿದ್ರು. ಶಿವಾಜಿಗೆ ಸಂದೇಶ ಕಳಿಸಿದ್ರು, ನಿಮ್ಮ ಅಪ್ಪನ ಸರಿ ಹಿಡಿದಿದ್ದೀನಿ, ಅಪ್ಪ ಬೇಕಾದ್ರೆ ಕೋಟೆ ಒಪ್ಸು. ಶಿವಾಜಿ ಕಣ್ಮಂದು ಎರಡು, ಗೆದ್ದ ಕೋಟೆಗಳನ್ನು ಬಿಟ್ಟರೆ ಹಿಂದವಿ ಸ್ವರಾಜ್ಯದ ಕನಸು ನುಚ್ಚನೋರು ಈಗ ತಾನೇ ಹಣತೆ ಹಚ್ಚಿದ್ದೀನಿ ಅರ್ಹಗತ್ತೆ. ಗೆದ್ದ ಕೋಟೆಗಳನ್ನು ಕೊಡದಿದ್ರೆ ನನ್ನ ತಾಯಿ ಕುಂಕುಮ ಅಳಸ ಹೋಗುತ್ತೆ. ಏನ್ ಮಾಡ್ಲಿ, ಕೋಟೆನೋ ತಾಯಿನೋ ಸ್ವರಾಜ್ಯನೋ ಅಪ್ಪನೋ? ಆ 13 ವರ್ಷದೊಳಗೆ ಸಂಕಲ್ಪ ಮಾಡ್ದ, ಗೆದ್ದ 1 ಇಂಚು ವಾಪಸ್ ಕೊಡಲ್ಲ, ನಮ್ಮ ಅಮ್ಮನ ಕುಂಕುಮನ ಉಳಿಸ್ಕೋತೀನಿ. ಒಂದು ಪತ್ರ ಮೊಘಲ್ ಬಾದಶಾ ಹಂಗ ಬರ್ದ, ಬಾದಶಹರೇ ನಾನು ಶೋಭಾ, ನಿಮ್ಮ ವಿನೀತ ಸೇವಕ, ನಿಮ್ ಬಗ್ಗೆ ಬಹಳ ಕೆಟ್ಟ ಭಾವನೆ ಇದೆ ನಮ್ಮ ರಾಜ ಆದಿಲ್ ಶಾಹಿಗೆ, ನಮ್ಮಪ್ಪಂಗೆ ಹೇಳದೆ ಅವ್ರ ಸೇವೆ ಮಾಡಬೇಡಿ, ನಾವೆಲ್ಲರೂ ಬಾದಶಾಹನ ಸೇವೆ ಮಾಡೋಣ ಅಂತ. ನಾನು ಇನ್ನಿಷ್ಟು ಕೋಟೆ ಗೆದ್ದಿದ್ದೀನಿ, ನೆಕ್ಸ್ಟ್ ವೀಕ್ ಅದೆಲ್ಲ ನಿಮ್ಗೆ ಒಪ್ಪಿಸ್ಬೇಕು ಅಂತಿದ್ದೆ. ಅಷ್ಟರೊಳಗೆ ಅವನು ನಮ್ಮಪ್ಪನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟುಬಿಟ್ಟಿದ್ದಾನೆ, ನಿಮ್ಗೆ ಇದು ಒಪ್ಪಿಸಿದ್ರೆ ಅವನು ನಮ್ಮಪ್ಪನ ಕೊಲ್ತಾನಂತೆ. ಈ ಪತ್ರನ ಮೊಘಲ್ ಬಾದಶಾಹನಿಗೆ ಕಳಿಸ್ತಿಲ್ಲ, ಆದ್ರೆ ಇದ್ರ ಕಾಪಿಯನ್ನು ಬಿಜಾಪುರಕ್ಕೆ ಕಳಿಸ್ಕೊಟ್ಟ ಅಷ್ಟೇ. ಮೊಘಲ್ ಬಾದಶಾಹನನ್ನೇ ನಮ್ಮಲ್ಲಿ ತಿರುಗಿಸ್ಬಿಟ್ನಲ್ಲ ಈ ಹುಡುಗ ಅಂತ ಹೆದರಿ, ಇನ್ ಅವನು ಬಂದ್ರೆ ಇದ್ದದ್ದು ಉಳಿಯಲ್ಲ ಅಂತ ಶಿವಾಜಿ ಅಪ್ಪನ ಬಿಡುಗಡೆ ಮಾಡಿಬಿಟ್ಟ. ಕೋಟೆ ಉಳಿತು, ಅಪ್ಪನ ಬಿಡುಗಡೆ ಆಯ್ತು. ಈ ಪತ್ರ ಬರೆದದ್ದಕ್ಕೆ ಶಿವಾಜಿನ ಹೇಳಿ ಅಂತ ಕರಿತೀರೋ? ಕರೆದ್ರು ಮೂರ್ಖರು, ಸ್ಟ್ರಾಟಜಿ ಗೊತ್ತಿಲ್ಲ. ಬ್ರಿಟಿಷರಿಗೆ ಗೊತ್ತಾಯ್ತು ಸಾವರ್ಕರ್ ಪತ್ರದ ಸ್ಟ್ರಾಟಜಿ. ನಿಜಕ್ಕೂ ಈ ರಾಷ್ಟ್ರಕ್ಕೆ ದ್ರೋಹ ಮಾಡಿದ್ದು ಸಾವರ್ಕರ್ ಅಲ್ಲ, ಕಮ್ಯುನಿಸ್ಟ್ರು. 1942 ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರೆ ಕೊಟ್ಟ ತಕ್ಷಣ ರಷ್ಯಾ 2ನೇ ಮಹಾಯುದ್ಧದಲ್ಲಿ ಜರ್ಮನಿ ವಿರುದ್ಧ ಬ್ರಿಟಿಷರ ಕೈ ಜೋಡಿಸಿದ ತಕ್ಷಣ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ವಿರುದ್ಧ ನಿಂತರು ಕಮ್ಯುನಿಸ್ಟ್ರು. ಆ ಚಳವಳಿಯಲ್ಲಿ ಪಾಲ್ಗೊಂಡಿರತಕ್ಕಂತಹ ಹಿರಿಯರ ಹೆಸರುಗಳನ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ದುಡ್ಡು ಕಮಿಷನ್ ಪಡೆದ್ರು. ಪಿಸಿ ಜೋಶಿ, ಬಸವಪ್ಪನಯ್ಯ, ಬಿ ಟಿ ರಣದೇವೆ, ಎಸ್ ಎ ಡಾಂಗೆ ಒಪ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರ ಪುರುಷರ ಹೆಸರನ್ನು ಕೊಟ್ಟು ದುಡ್ಡು ಮಾಡಿದ ದ್ರೋಹಿಗಳಿವರು. ಆಜಾದಿನ್ ಫೌ ಸೇನೆ ಕಟ್ಟಿ ಸ್ವತಂತ್ರ ಭಾರತದ ಕನಸು ಕಂಡು ಹೊರಟಲ್ಲ ನೇತಾಜಿ. ಅಂಡಮಾನ್ ನಿಕೋಬಾರ್ ದ್ವೀಪನ ಸ್ವತಂತ್ರಗೊಳಿಸಿ ಶಹೀದ್ ಸ್ವರಾಜ್ ಅಂತ ಅದಕ್ಕೆ ಹೆಸರಿಟ್ರಲ್ಲ. ಬರ್ಮಾದಲ್ಲಿ ಬ್ರಿಟಿಷ್ ಸೈನಿಕರಿಗೆ ವದ್ರಲ್ಲ. ಮಣಿಪುರದ ಬಹುದೊಡ್ಡ ಭಾಗವನ್ನು ಸ್ವತಂತ್ರಗೊಳಿಸಿದ್ರಲ್ಲ. ಮಣಿಪುರದ ಮೊಯಿರಾಂಗ್ ಅನ್ನೋ ಜಾಗದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಐಎನ್ಎ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಜಾಗದಲ್ಲಿ ತ್ರಿರಂಗಿ ಝಂಡಾ ಹಾರಿಸ್ತು. ಅಂತ ಮಹಾಪುರುಷನ್ ಕಮ್ಯುನಿಸ್ಟ್ ಏನಂದ್ರು ಗೊತ್ತಾ? ಜಪಾನಿನ ಮಿಲಿಟರಿ ಸರ್ವಾಧಿಕಾರಿ ಮೇಜರ್ ಜನರಲ್ ತೋಜೋವಿನ ಸಾಕು ನಾಯಿ ಅಂತ ಲೇಖನ ಬರೆದ್ರು ಕಮ್ಯುನಿಸ್ಟ್ರು. ಅವ್ರ ಲೇಖನದಲ್ಲಿ ಒಂದು ಕಾರ್ಟೂನ್ ಇತ್ತು ವ್ಯಂಗ್ಯಚಿತ್ರ ಅವ್ರ ಪತ್ರಿಕೆನಲ್ಲಿ. ಏನದು ವ್ಯಂಗ್ಯಚಿತ್ರ? ಆ ಜಪಾನೀಸ್ ಸರ್ವಾಧಿಕಾರಿ ಮಿಲಿಟರಿ ಯೂನಿಫಾರ್ಮ್ ನಲ್ಲಿ ಬೆಳಗ್ಗೆ ವಾಕಿಂಗ್ ಹೊರಟಿದ್ದಾನೆ, ಜೊತೆಗೆ ನಾಯಿ ತಗೊಂಡು ಹೋಗ್ತಾ ಇದ್ದಾನೆ ವಾಕಿಂಗ್ಗೆ. ಆ ನಾಯಿ ಮುಖ ನೇತಾಜಿದು.
ಇಂಥ ಹೀನ ಮನುಷ್ಯರು ಸಾವರ್ಕರ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಅಪೇಕ್ಷೆ ಪಡೋದಿಲ್ಲ. ಜಿನ್ನಾನ ದ್ವಿರಾಷ್ಟ್ರವಾದ ಸಿದ್ಧಾಂತಕ್ಕೆ ಪಾಕಿಸ್ತಾನ ನಿರ್ಮಾಣಕ್ಕೆ ತಾಕತ್ತ ಬೆಂಬಲ ಕೊಟ್ಟ ಮೆರವಣಿಗೆ ಎತ್ತಿದ್ರು. ಶೇಖ್ ಅಬ್ದುಲ್ ಅನ್ನು ನ್ಯಾಷನಲ್ ಕಾನ್ಫರೆನ್ಸ್ಗೆ ಮ್ಯಾನಿಫೆಸ್ಟೋ ಬರ್ಕೊಟ್ಟವ್ರು ಕಮ್ಯುನಿಸ್ಟ್ರು. 51ರಲ್ಲಿ ಚೀನಾ ಟಿಬೆಟ್ ಅನ್ನು ಆಕ್ರಮಿಸಿದಾಗ ಇವರು ಸಪೋರ್ಟ್ ಮಾಡಿದ್ರು. 62ರಲ್ಲಿ ಭಾರತ ಸೋಲೋ ಹಾಗೆ ಮಾಡಿದಂತಹ ಕೃಷ್ಣ ಮೆನನ್ ಒಬ್ಬ ಕಮ್ಯುನಿಸ್ಟ್ ಹಿತೈಷಿ ಕೂತಿಗೆ ಕೈ ಹಾಕಿ ಸಂಪುಟದಿಂದ ಹೊರಗೆ ಕಳಿಸಲಾಯಿತು. ಬಂಧುಗಳೇ, ನಾವು ಸೋತ್ವಿ 62ರಲ್ಲಿ. ದ ಹಿಮಾಲಯನ್ ಬ್ಲಂಡರ್ ಅಂತ ಒಂದು ಪುಸ್ತಕ ಇದೆ, ಒಬ್ಬ ಸಹಕಾರಿ ಮೇಜರ್ ಜಾನ್ ಡಿ ಬರೆದಿರೋದು. ಆದರೆ ಕನ್ನಡ ಅನುವಾದ ಅಂತಂದಿದ್ದಾರೆ ರವಿ ಬೆಳಗೆರೆ, ಹಾಯ್ ಬೆಂಗಳೂರಿನ ಸಂಪಾದಕ ಅದನ್ನು ಓದಿ ಬಹಳ ಸಂಕಟ ಆಗುತ್ತೆ. ನಾವು ಸೈನಿಕರಿಗೆ ಎಷ್ಟೇ ಮಾಡಿದ್ವಿ, ನಮ್ಮ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲ. ಜನರಲ್ ಕಾರ್ಯಪ್ಪನವರು ಹೇಳಿದ್ರು, ವೀರ್ ಸಾವರ್ಕರ್ ಇಡೀ ಭಾರತ ಸೈನಿಕೀಕರಣಗೊಳಿಸಿ ಅಂತ ಕೊಟ್ಟಿದ್ರು. ಅವ್ರ ಮಾತನ್ನು ನಾವು ಒಪ್ಪಿದ್ರೆ ಇಂಥ ದುಸ್ಥಿತಿ ನಮಗೆ ಬರುತ್ತಿರಲಿಲ್ಲ ಅಂತ ಹೇಳಿದ್ರು. ಅಮೆರಿಕದಿಂದ ಸ್ವಲ್ಪ ಶಸ್ತ್ರಾಸ್ತ್ರ ಬಂತು, ನಮ್ಮ ಮೇಲೆ ಪ್ರೀತಿಯಿಂದಲ್ಲ, ಚೀನಾಕ್ಕವರಿಗೆ ಆಗ್ತಿರಲಿಲ್ಲ. ಅದಕ್ಕೆ ನಮ್ಮ ಶತ್ರುವಿನ ಶತ್ರು ನಮ್ಮ ಮಿತ್ರ, ಅದಕ್ಕೆ ನಮ್ಗೆ ಸ್ವಲ್ಪ ಕಳಿಸಿದ್ರು. ಒಟ್ಟಿಗೆ ನಮ್ಗೆ ಅದು ಅನುಕೂಲ ಆಯಿತು. ಅಮೆರಿಕ ಆ ಕೊನೆ ಗಳಿಗೆನಲ್ಲಿ ನಮಗೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ರೆ, ಆ ಶಸ್ತ್ರಾಸ್ತ್ರಗಳನ್ನು ಹೊತ್ತ ವಿಮಾನಗಳು ಕಲ್ಕತ್ತಾ ಏರ್ಪೋರ್ಟಿಗೆ ಬಂದ್ರೆ, ಬಂಧುಗಳೇ, ವಿಮಾನದಿಂದ ಶಸ್ತ್ರಾಸ್ತ್ರಗಳನ್ನು ಇಳಿಸಕ್ಕೆ ನಮ್ಮ ದೇಶದಲ್ಲಿ ಹಮಾಲರು ಸಿಗಲಿಲ್ಲ ಗೊತ್ತಾ. ನಮ್ಮ ಸೈನಿಕರು ಸಾಯ್ತಿದ್ದಾರೆ, ಶಸ್ತ್ರಾಸ್ತ್ರ ತಲುಪಿಸಕ್ ಇಳಿಸಕ್ಕೆ ಹಮಾಲರು ಸಿಗಲಿಲ್ಲ. ಕಲ್ಕತ್ತಾ ಏರ್ಪೋರ್ಟಿನ ಹಮಾಲರ ಸಂಘಟನೆ ಐಟೆಕ್ಗೆ ಎಫಿಲಿಯೇಟ್ ಆಗಿತ್ತು ಕಮ್ಯುನಿಸ್ಟ್ರಿಗೆ. ಅವರು ಸ್ಟ್ರೈಕ್ ಮಾಡಿದ್ರು, ಉಳಿದವರು ಹಮಾಲರ ಕೆಲಸ ಮಾಡಬಾರ್ದಲ್ಲ, ಬಣ್ಣಲ್ಲಿ ಇಳಿಸಬಾರ್ದಲ್ಲ, ಅವ್ರು ಮಾಡಲಿಲ್ಲ, ಉಳಿದವ್ರಿಗೆ ಬಿಡಲಿಲ್ಲ. ನಮ್ಮ ಸೈನಿಕರು ನಾಯಿಗಳು ಸತ್ತಂಗೆ ಸತ್ರು. ಆಗ ಈ ಪಾಪಿ ಮಣಿಶಂಕರ್ ಅಯ್ಯರ್ ಕೇಂಬ್ರಿಡ್ಜ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷನಾಗಿ ಹಣ ಸಂಗ್ರಹ ಮಾಡಿ ಚೀನಾ ಸೈನಿಕರಿಗೆ ನಮ್ಮ ಹೆಣ್ಣು ಮಕ್ಕಳು ಮೈ ಮೇಲಿರೋ ಆಭರಣ ಕೊಟ್ರು, ಕೈಯಲ್ಲಿದ್ದ ಚಿನ್ನದ ಬಳೆ ಕೊಟ್ರು, ಹಾಕೊಂಡು ಸ್ವೆಟರ್ ಬಿಚ್ಚಿಕೊಟ್ರು. ನಾವು ಕಣ್ಣೀರ್ ಹಾಕಿದ್ವಿ. ಈ ದ್ರೋಹಿ ಅಲ್ಲಿ ಚೀನಿ ಸೈನಿಕರ ಪರವಾಗಿ ನಿಂತ. ನಂಬೋದ್ರಿ ಪಾಡ್, ಚೀನಾ ಏನ್ ಮಾಡ್ತಿದ್ರೆ ಅದ್ರ ಬಗ್ಗೆ ನಮ್ ಗಮನ ಇಲ್ಲ. ಕೇರಳದಲ್ಲಿ ನಮಗೆ ಬೋನಸ್ ಬೇಕು ಅಂತ ಚಳವಳಿ ಕರೆ ಕೊಟ್ರು, ವದ್ದ ಜೈಲಿ ಹಾಕಿದ್ರು ಅವರನ್ನ. ಇಂಥ ದೇಶದ್ರೋಹಿಗಳು ಸಾವರ್ಕರ್ ಬಗ್ಗೆ ಮಾತಾಡುವಾಗ ಬಹಳ ಸಂಕಟ ಆಗುತ್ತೆ. ನಿಮಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳಿದರೆ, ಆ ಸ್ಥಿತಿನಲ್ಲಿ ಸಮಾಜ ಸುಧಾರಣೆ, ಜೈಲಲ್ಲಿ ಕೂತ್ ಮಾಡಿದ್ರಲ್ಲ ಸಾವರ್ಕರ್, ಅಲ್ಲಿ ಮತಾಂತರ ನಡೀತಿತ್ತು, ತಡೆದ್ರು, ಶುದ್ಧೀಕರಣ ಮಾಡಿದ್ರು. ಮತಾಂತರ ಹೇಗೆ ಮಾಡ್ತಿದ್ರು ಗೊತ್ತಾ? ಈ ಅಲ್ಲಿ ಊಟಕ್ಕೆ ಏನು ಕೊಡ್ತಾರೆ ಅದನ್ನ ನಾವು ತಿನ್ಲೇಬೇಕು. ಎಸ್ ಯು ಹಾಗೆಲ್ಲ, ಎಸ್ ದ್ರೆ ಪೊಲೀಸರು ಓದಿಯವರು, ಅವ್ರು ಹೆದರೇ ತಿನ್ಬೇಕು. ಏನಾ ತಮ್ಮ ಎಂಜಲ ಕೈಯಿಂದ ಮುಟ್ತಿದ್ರು, ತಿನ್ನದಿದ್ರೆ ಪ್ರಾಣ ಹೋಗೋ ಹಾಗೆ ಒದಿತಾರೆ, ತಿಂದ್ರೆ ಈ ಉಳಿದ ಹಿಂದೂ ಕೈದಿಗಳು ಅವ್ರ ಜಾತಿಯನ್ನು ಹೊರಗೆ ಹಾಕ್ತಿದ್ರು. ಮುಸಲ್ಮಾನರು ಎಂಜಲ ಕೈಯಲ್ಲಿ ಮುಟ್ಟಿದ್ದಂತ ತಿನ್ನಿದಿರಿ, ನೀವು ನಮ್ ಜೊತೆಗೆ ಬೇಡ ಅಂತ. ಅನಾಯಾಸ ಅವರೆಲ್ಲ ಮುಸಲ್ಮಾನರು. ಸಾವರ್ಕರ್ ನೋಡಿ ಎಷ್ಟು ಕಣ್ಣೀರ್ ಬಂತವರಿಗೆ, ಎಂಜಲ ಕೈಲಿ ಅವ್ರು ಮುಟ್ಟೋದೇ ನಮ್ಮನ್ನ ಮತಾಂತರ ಮಾಡ್ಲಿಕ್ಕೆ, ನಮ್ಮ ಸಾಮಾಜಿಕ ದೋಷದ ಉಪಯೋಗ ಪಡ್ಕೊಂಡು ಹೀಗೆ ಅನ್ಯಾಯ ಮಾಡ್ತಾರೆ, ನಿಮ್ ನಾಚಿಕೆ ಆಗೋದಿಲ್ಲ? ಎಂಜಲಲ್ಲ ರೀ, ಅವರನ್ನೇ ತಿಂದ್ರು ನಿಮ್ ಜಾತಿ ಹೋಗಲ್ಲ, ಬನ್ನಿ ಅಲ್ಲ ವಾಪಸ್. ಎಲ್ಲರೂ ಕರ್ಕೊಂಡ್ಬಂದ್ರು, ಸ್ಟ್ರೈಕ್ ಮಾಡಿದ್ರು, ಸಂಘಟಿದ್ರು, ಆಹಾರ ಬದಲಾವಣೆ ಆಗೋ ತರ ಮಾಡಿದ್ರು. ಶಿಕ್ಷೆ ನೋಡ್ತಾ ನೋಡ್ತಾ ಬಿಳಿ ನೀರು ಶಿಕ್ಷೆ ಆಯ್ತು ಉಳಿದವ್ರ ಪಾಲಿಗೆ, ಆದ್ರೆ ಈ ಅಣ್ಣ ತಮ್ಮಂದ್ರೆ ಕರ್ನೀರು ಶಿಕ್ಷೆ ಎಂಬಾಯ್ತು. ಆಂಶಂಕೆ ಆಯ್ತು, ಭೇದಿ ಕೊಡುತ್ತಾದ ಅಣ್ಣ, ಟ್ರೀಟ್ಮೆಂಟ್ ಸಿಗಲಿಲ್ಲ. ಅಲ್ಲಿ ಕೂತ್ಕೊಂಡು ಕಾವ್ಯ ಬರೀತಾರೆ, ಬರೀಲಿಕ್ಕೆ ಪೆನ್ ಕೊಡ್ಲಿಲ್ಲ, ಪೇಪರ್ ಕೊಡ್ಲಿಲ್ಲ, ಕಬ್ಬಿಣದ ಮೊಳೆಯಿಂದ ಕಲ್ಲಿನ ಗೋಡೆ ಮೇಲೆ ಬರೆದಿದ್ದಾರೆ 10,000 ಪಂಕ್ತಿಗಳು, ಸಾಲುಗಳು. ಕಮಲ, ಗೋಮಾಂತಕ, ಸಾಗರ, ವಿಶ್ವಾಸ್, ಈ ರೀತಿಯ ಕಾವ್ಯಗಳನ್ನ, ನಾಟಕಗಳನ್ನ ಬರೆದು ಬಾಯ್ಪಾಟ್ ಮಾಡಿ ಹೊರಗಡೆ ಬಂದ ನಂತರ ಅದನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಪೆನ್ನು ಪೇಪರ್ ಸೃಷ್ಟಿಯಾದ ನಂತರ ಅದನ್ನು ಬಳಸದಲೇ ಬರೆದಿರತಕ್ಕಂತಹ ಲೋಕೋತ್ತರ ಕವಿ ಜಗತ್ತಿನಲ್ಲಿ ಮೊದಲಿಗೆ ಸಾವರ್ಕರ್. ಹೆಮ್ಮೆ ಆಗೋದು ಬೇಡವಾ? ಬಂಧುಗಳೇ, ಬಿಡುಗಡೆ ಆಯಿತು ಅಂಡಮಾನ್ನಿಂದ, ಇಡೀ ಅಂಡಮಾನ್ನಲ್ಲಿ ಹಬ್ಬ. ಅಂಡಮಾನ್ನಲ್ಲಿ ಇವತ್ತಿಗೂ ಬೆಂಗಾಲಿಗಳು ಜಾಸ್ತಿ ಇದ್ದಾರೆ, ತಮಿಳರು ಜಾಸ್ತಿ ಇದ್ದಾರೆ, ಉರ್ದು ಇತ್ತು. ಸಾವರ್ಕರ್ ಹೋದ್ಮೇಲೆ ಎಲ್ಲ ಕೈದಿಗಳಿಗೆ ಹಿಂದಿ ಕಲಿಸಿದ್ರು, ಊರಿನ ಜನ ಬಂದು ಹಿಂದಿ ಕಲ್ತ್ಕೊಂಡು ಹೋದ್ರು. ಸಾವರ್ಕರ್ ಬಿಡುಗಡೆಯಾಗಿ ಹೊರಗೆ ಬರುವಾಗ ಅಂಡಮಾನ್ನಲ್ಲಿ ಜನ ಹಿಂದಿ ಭಾಷೆ ಲಗ್ನ ಪತ್ರಿಕೆಯನ್ನು ಪ್ರಕಟ ಮಾಡ್ತಾ ಇದ್ರು.
ಅವರೆಲ್ಲರ ಕಣ್ಣಲ್ಲಿ ನೀರು ಬಂದಿತ್ತು. ಸಾವಿರಕರ್ ಹೊರಟಾಗ ಅಂಡಮಾನಿನ ಹೃದಯ ಗೆದ್ದ ಕೈದಿ ತಂದು ಅಲಿಪುರ್ ಜೈಲಿ ಹಾಕಿದ್ರು, ರತ್ನಗಿರಿಯಲ್ಲಿ ಹಾಕಿದ್ರು. ನಿಮಗೆ ನಾನು ಹೇಳದೆ ಬ್ರಿಟಿಷರು ಹೆದರ್ತಾ ಇದ್ದದ್ದು ಸಾವಿರಕರಿಗೆ. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ, ನಾನು ಮುಕ್ತಾಯಕ್ಕೆ ಬರ್ತೀನಿ. ಬಹಳ ಹೊತ್ತು ಮಾತಾಡಿದ್ರೆ ನನ್ನ ಕಂಠಕ್ಕೂ ನಿಮ್ಮ ಸೊಂಟಕ್ಕೂ ಜಗಳ ಆಗ್ಬಹುದು. ಸಾವಿರಕರಿಗೆ ಎಷ್ಟು ಹೆದರಿರಬೇಕು ಅವರು? ಒಬ್ಬ ಬಹಳ ದೊಡ್ಡ ವಿದ್ವಾಂಸ ನಮ್ಮ ದೇಶದಲ್ಲಿ ಆಗ್ಬೋದ್ರು, ಅವ್ರ ಹೆಸರು ಪ್ರೊಫೆಸರ್ ವೇಲಣ್ಕರ್, ಸಂಸ್ಕೃತದಲ್ಲಿ ಉದ್ದಾಮ್ ಪಂಡಿತ. ಅವರು ಶ್ರೀರಾಮಕೃಷ್ಣ ಚರಿತಾಮೃತಂ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ಅದ್ರ ಮಜಾ ಏನ್ ಗೊತ್ತ? ಎಡಗಡೆಯಿಂದ ಓದಿದ್ರೆ ನಿಮಗೆ ರಾಮನ್ ಕಥೆ ಸಿಗತ್ತೆ, ಬಲಗಡೆಯಿಂದ ಓದಿದ್ರೆ ಕೃಷ್ಣನ್ ಕಥೆ ಸಿಗತ್ತೆ. ಭಾರತದ ಯಾವುದೇ ಭಾಷೆ ಬಲಗಡೆಯಿಂದ ಓದೋ ಪದ್ಧತಿ ಇಲ್ಲ, ಅದು ಪಾರ್ಸಿ ಭಾಷೆನ್ ಮಾತ್ರ, ಉರ್ದುನ್ ಓದ್ತಾರೆ ಲಿಪಿ. ಆದ್ರೆ ಇದ್ರ ಮಜಾ, ಎಡಗಡೆಯಿಂದ ಓದಿದ್ರೆ ರಾಮನ್ ಕಥೆ, ಬಲಗಡೆಯಿಂದ ಓದಿದ್ರೆ ಕೃಷ್ಣನ್ ಕಥೆ. ಅಂಥ ಒಂದು ದಿವ್ಯವಾಗಿರತಕ್ಕಂಥ ಸಾಹಿತ್ಯ ಸೃಷ್ಟಿ ಮಾಡಿರತಕ್ಕಂಥ ಈ ವೇಲಣ್ಕರ್ ಪಿನ್ಕೋಡ್ ಸಿಸ್ಟಮ್ ಏನಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದನ್ನು ಆವಿಷ್ಕಾರ ಮಾಡಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ಒಪ್ಪಿಸಿದವರು ವೇಲಣ್ಕರ್. ಬಹಳ ಮಹಾಪುರುಷ. ಅವರೊಂದ್ಸಲ ವಿಮಾನದಲ್ಲಿ ಹೋಗ್ತಾ ಇದ್ರು, ಪಕ್ಕದಲ್ಲೊಬ್ರು ಹಿರಿಯರು ಬಂದು ಕೂತರು. ವೇಲಣ್ಕರ್ ಅವ್ರಿಗೆ ಕೇಳ್ತಾರೆ, ತಾವ್ ಯಾರು? ವಿಮಾನದಲ್ಲಿ ಹೋಗ್ತಿದ್ರೆ ಗಂಟೆಗಟ್ಟಲೆ ಪ್ರಯಾಣ, ಪಕ್ಕದಲ್ಲಿ ಇದ್ರು ಮಾತಾಡಿದ್ರೆ ಹೆಂಗ್ ಕೂರೋದು? ಸುಮ್ಮನೆ ತಮಾಷೆ ಕೇಳಿದ್ರು. ತಾವ್ ಯಾರು? ಅವ್ರು ಹೇಳಿದ್ರು, ನನ್ನ ಹೆಸರು ಪರಾಂಜಪೆ ಅಂತ, ನಾನು ಪುಣಾದ ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದೀನಿ. ಸಾವರ್ಕರ್ ಓದಿದ ಕಾಲೇಜ್ ಅಲ್ವಾ? ಹೌದು ಅಂದ್ರು. ಅಲ್ಲೊಬ್ರು ರ್ಯಾಂಗ್ಲರ್ ಪರಾಂಜಪೆ ಅಂತ. ನಾನೇ. ರ್ಯಾಂಗ್ಲರ್ ಅಂದ್ರೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯ ಒಂದು ಬಹಳ ದೊಡ್ಡ ಪರೀಕ್ಷೆ. ಭಾರತದ ಹುಡುಗರಿಗೆ ಆ ಪರೀಕ್ಷೆ ಕೂತ್ಕೊಳ್ಳಕ್ ಅವಕಾಶನೇ ಸಿಕ್ತಿಲ್ಲ, ಒಬ್ಬರಿಗೆ ಒಬ್ರಿಗೆ ಸಿಕ್ತಿತ್ತು, ಅದರಲ್ಲಿ ಇವರೊಬ್ಬರಿಗೆ ಸಿಕ್ಕಿದೆ. ಆ ಪರೀಕ್ಷೆ ಪಾಸ್ ಆದವರೆಲ್ಲ ಹೇಗ್ ನಾವು ಪಾಸ್ ಆದ್ರೆ ನಮ್ಮ ಹೆಸರಿನ ಮುಂದೆ ನಮ್ಮ ಡಿಗ್ರಿ ಹಾಕೋತೀವಿ, ಆ ರ್ಯಾಂಗ್ಲರ್ ಹಾಕೋತಿದ್ರು. ಭಾರತದಲ್ಲಿ 4-5 ಜನ ಇದ್ರು ಅಂತ ಕಾಣಿಸುತ್ತೆ ರ್ಯಾಂಗ್ಲರ್. ಇವ್ರು ರ್ಯಾಂಗ್ಲರ್ ಪರಂಜಪೆ. ಕೊನೆಗೆ ರ್ಯಾಂಗ್ಲರ್ ಪರಂಜಪೆ ಕೇಳಿದ್ರು, ತಾವ್ ಯಾರು? ಅವ್ರು ಹೇಳಿದ್ರು, ನನ್ನ ಹೆಸರು ವೇಲಣ್ಕರ್ ಅಂತ, ನಾನು ಹೇಗೆ ಸಂಸ್ಕೃತದ ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ. ಪರಂಜಪೆ ಕೇಳ್ತಾರೆ, ಒಬ್ಬ ಹುಡುಗ ವೇಲಣ್ಕರ್ ಅಂತ, ಅವನ ಬಗ್ಗೆ ನಂಗೆ ಗೊತ್ತಿತ್ತು, ಅವನ ಬಗ್ಗೆ ನಾನು ಕೇಳಿದ್ದೀನಿ, ICS ನಲ್ಲಿ ಫಸ್ಟ್ ರ್ಯಾಂಕ್ ಬಂದ, ನಿಮಗೆ ಅವನಿಗೆ ಏನೋ ಸಂಬಂಧ ಇದೆಯಾ? ಇವ್ರು ಹೇಳಿದ್ರು, ಅವನ ನಾನೇ, ಅವನು ನಾನೇ ICS ಫಸ್ಟ್ ರ್ಯಾಂಕ್ ಬಂದಿದ್ದೆ. ಅಲ್ಲ, ರಿಟರ್ನ್ ಟೆಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ರೆ, ಓರಲ್ ಟೆಸ್ಟ್ ಅಲ್ಲಿ ನೀವು ಫೇಲ್ ಆದ್ರೆ, ಡಿಸ್ಕಷನ್ ಅಲ್ಲಿ ಫೇಲ್ ಆದ್ರೆ ನೀವೇನಾ? ಹೌದು. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಮನ್ನ ಫೇಲ್ ಮಾಡೋ ಕಮಿಟಿಲಿ ನಾನೇ ಇದ್ದೆ ಅಂತಾರೆ ಇವರು. ಹೋಗ್ಲಿ, ನೀವ್ ಯಾಕೆ ಫೇಲ್ ಆದ್ರೆ ನಿಮ್ಗೆ ಗೊತ್ತಾ? ನನ್ಗೇನು ಗೊತ್ತಿಲ್ಲ, ನಂಗೇನು ಸಪೋಸ್ ಬ್ರಿಟಿಷರು ಬೇಕಂದ್ರೆ ಪಾಸ್ ಮಾಡ್ತಾರೆ, ಬೇಡ ಅಂದ್ರೆ ಫೇಲ್ ಮಾಡ್ತಾರೆ. ನಾನು ಫೇಲ್ ಆಗಿದ್ದೀನಿ ಪಾಸ್ ಮಾಡಿ ಅಂತ ಹೇಳಿದ್ರೆ ಅವ್ರೇನ್ ಮಾಡಲ್ಲ? ಅವ್ರ ತಲೆಯಲ್ಲಿ ಏನಿದೆಯೋ, ನಾನು ಅದನ್ನ ಬಿಟ್ಬಿಟ್ಟೆ, ಮನಸ್ಸನ್ನು ತೆಗೆದಾಕ್ಬಿಟ್ಟೆ, ಸಂಸ್ಕೃತಕ್ಕೆ ಬಂದೆ, ಬಹಳ ದೊಡ್ಡ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು, ಸ್ವಲ್ಪ ಮಾಡಿದ್ದೀನಿ. ಇಲ್ಲ ಇಲ್ಲ, ನೀವ್ ಯಾಕೆ ಫೇಲ್ ಆದ್ರಿ ಗೊತ್ತಾ? ನೀವು ICS ಎಕ್ಸಾಮ್ ಕೊಡುವಾಗ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರಲ್ಲ ಅಡ್ಮಿಷನ್ ಗೆ, ಅಪ್ಲಿಕೇಶನ್ ಅನ್ನ ಬಹಳ ಚೆನ್ನಾಗಿ ಪರಿಶೀಲನೆ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ನಿಮ್ ವಿಳಾಸ ನೋಡಿದ್ವಿ, ನಿಮ್ ವಿಳಾಸ ರತ್ನಗಿರಿ. ಇದು ರತ್ನಗಿರಿ ಅಂದ ತಕ್ಷಣ ಸರ್ಕಾರ ಹೆದರಿಬಿಡ್ತು, ಸಾವರ್ಕರ್ ಇದ್ದೂರದು. ತಕ್ಷಣ ನಿಮ್ಮ ಅಪ್ಲಿಕೇಶನ್ ಕಾಪಿನ ಕಲೆಕ್ಟ್ರಿಗೆ ಕಳಿಸ್ಕೊಟ್ವಿ, ರತ್ನಗಿರಿ ಕಲೆಕ್ಟರ್ಗೆ. ಈ ಹುಡುಗ ಯಾರು? ICS ಕೂರ್ತಿದಾನಲ್ಲ, ಇವನು ಹಿಂದೆ ಮುಂದೆ ಏನೊಂದು ಸ್ವಲ್ಪ ಪರಿಚಯ ಕಳಿಸ್ಕೊಡು, ಮಾಹಿತಿ ಕಳಿಸ್ಕೊಡು. ಆ ಕಲೆಕ್ಟರ್ 5-6 ದಿವಸ ಪ್ರಯತ್ನ ಮಾಡಿ ಊರ್ತುಂಬಾ ಜಾಲಾಡಿ ನಿನ್ನ ವಿವರಗಳನ್ನು ಕಳಿಸ್ಕೊಟ್ಟಿದ್ದಾನೆ. ಅವನ ರಿಪೋರ್ಟ್ ಪ್ರಕಾರ ಸಾವರ್ಕರ್ ರತ್ನಗಿರಿಯಲ್ಲಿ ಸ್ಥಾನಬದ್ಧತೆಯಲ್ಲಿ ಇರಬೇಕಾದ್ರೆ ಪ್ರತಿನಿತ್ಯ ರತ್ನಗಿರಿ ಮಕ್ಕಳಿಗೆ ಸಾಯಂಕಾಲ ಕತೆ ಹೇಳ್ತಿದ್ರಂತೆ. ಆ ಕಥಾ ಕಾರ್ಯಕ್ರಮಕ್ಕೆ ನೀನು ಒಂದ್ ದಿವಸನೂ ತಪ್ಪಿಸ್ಲಿಲ್ಲಂತೆ, ಅದಕ್ಕೆ ನಿಂಗೆ ICS ಕೊಡೋದು ಬೇಡ ಅಂತ ನಿರ್ಣಯ ಮಾಡಿದ್ದಾರೆ. ಸಾವರ್ಕರ್ ಸಹವಾಸ ಬಾಲ್ಯದಲ್ಲಿ ಸಿಕ್ಕಿದ್ದಕ್ಕೆ ತಾರುಣ್ಯದಲ್ಲಿ ಅವರಿಗೆ ಶಿಕ್ಷೆ. ಇನ್ಯಾರಿಗಾದ್ರೂ ಇಷ್ಟು ಹೆದರಿದೆಯೇನ್ರಿ? ಶಿಶಿ ಸಾವರ್ಕರ್ ಬಂಧುಗಳೇ, ಭಾರತವನ್ನ ಸ್ವಾತಂತ್ರ್ಯದ ಹೊಸ್ತಿಲಿಗೆ ತಂದು ನಿಲ್ಲಿದವರು ಸಾವರ್ಕರ್ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ನಾನು ಹೇಳಿದ್ರೆ ಇತಿಹಾಸದ ಸತ್ಯದ ಅರಿವಿದ್ದವರು ಒಪ್ಕೋತಾರೆ. ನಮಗೆ ಹೇಳಲ್ಲ, ಅಹಿಂಸೆ ಮೂಲಕ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಒಂದ್ ತೊಟ್ಟು ರಕ್ತಾಚಲದಲ್ಲಿ ಏನ್ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಬ್ರಿಟಿಷರು ಹೇಳ್ತಾರೆ ಸಾವರ್ಕರ್ ನೇತಾಜಿಯಿಂದ ನಿಮಗೆ ಸ್ವಾತಂತ್ರ್ಯ ಬಂದಿತ್ತು ಅಂತ. ಅದರ ಅರ್ಥ, ಅಹಿಂಸಾತ್ಮಕ ಹೋರಾಟವನ್ನ ಕೊಟ್ಟ ಮಹಾತ್ಮ ಗಾಂಧೀಜಿ ಬಗ್ಗೆ ನಾನು ತಪ್ಪು ಅಭಿಪ್ರಾಯ ನಿಮ್ಮಲ್ಲಿ ಕೊಡ್ತಿಲ್ಲ. ಮಹಾತ್ಮಾಜಿ ದುಡ್ಡು ಊಟ ಉಡುಗೆಗಳಲ್ಲಿ, ನುಡಿ ನಡಿಗೆಗಳಲ್ಲಿ ಪ್ರಾಚೀನ ಸಂತ. ಒಂದ್ ಹಿಡಿ ಉಪ್ಪು, ಒಂದ್ ಹೊಳ್ಳಿನ ಎಸಳು, ಚರಖಾದಿಂದ ತೆಗೆದ ಒಂದು ಎಳೆ ನೂಲನ್ನು ಬ್ರಹ್ಮಾಸ್ತ್ರದಿಂದ ಪ್ರಯೋಗ ಮಾಡಿದ್ರು. ಅವರಿದ್ದಾಗ
ದೇವರನ್ನು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಪಾಪ್ಯುಲರ್ ವಾಸ್ ಮಹಾತ್ಮ ಗಾಂಧಿ. ಅವ್ರ ಬಗ್ಗೆ ಗೌರವ ಇದೆ. ನಾವು ಲಕ್ಷ ಲಕ್ಷ ಜನ ಪ್ರತಿನಿತ್ಯ ಬೆಳಗ್ಗೆ ಹೇಳೋ ಪ್ರಾತಸ್ಮರಣೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ಇದೆ. ಅವರು ಹಿರಿಯರು, ಆದರೆ ಅವರ ಪ್ರಯತ್ನ, ಸತ್ಯಾಗ್ರಹ, ಅಹಿಂಸಾತ್ಮಕ ಹೋರಾಟ, ಇಷ್ಟೇ ಸ್ವಾತಂತ್ರ್ಯ ಬಂತು ಅಂತ ಯಾರಾದರೂ ಹೇಳಿದ್ರೆ ಅದು ಮಹಾತ್ಮಾಜಿ ನಂಬಿದ್ದ ಸತ್ಯಕ್ಕೆ ಅಪಚಾರ ಅಂತ ಹೇಳಕ್ಕೆ ನನಗೇನು ಹಿಂಜರಿಕೆ. ಯಾಕೆ ಹೇಳ್ತೀನಿ? ಎರಡನೇ ಮಹಾಯುದ್ಧ ನಡೀತಿದ್ದಾಗ ಸೋಲಿನ ದವಡೆಗೆ ಸಿಲುಕಿದ್ದ ಇಂಗ್ಲೆಂಡ್ ಅನ್ನ ಗೆಲುವಿನ ಹೊಸ್ತಲಿಗೆ ದಾಟಿಸಿದ್ದು ಭಾರತದ ಗೂರ್ಖಾ ರೆಜಿಮೆಂಟಿನ ಸೈನಿಕರು. ಗೆಲುವಿನ ಹೊಸ್ತಲಿಗೆ ಬಂದಾಗ ಪ್ರೆಸ್ ಪೀಪಲ್, ಪತ್ರಕರ್ತರು ಚರ್ಚಿಲಿ ಕೇಳ್ತಾರೆ ವಾರ್ ಟೈಮ್ ಪ್ರೈಮ್ ಮಿನಿಸ್ಟರ್ಗೆ, ಯುದ್ಧ ಮುಗಿದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಚರ್ಚಿಲ್ ಗುಡುಗದ, ನಾನ್ ಸೆನ್ಸ್, ಮೂರ್ಖತನ. ಯಾಕೆ ಕೊಡಬೇಕು ಸ್ವಾತಂತ್ರ್ಯ? ನೋ ಇಂಡಿಪೆಂಡೆನ್ಸ್, ನೈದರ್ ಇಂಡಿಪೆಂಡೆನ್ಸ್ ನಾಟ್ ಡೊಮಿನಿಯನ್ ಸ್ಟೇಟಸ್. ಸ್ವಾತಂತ್ರ್ಯವೂ ಇಲ್ಲ, ಸ್ವರಾಜ್ಯವೂ ಇಲ್ಲ, ಸಾಮ್ರಾಜ್ಯಾಂತರ್ಗತ ಸ್ವಾಯತ್ತತೆನೂ ಕೊಡಲ್ಲ ಅಂದ. ಅವನು ಬಹಳ ಸುಂದರವಾದ ಮಾತು, ಇಂಗ್ಲೆಂಡಿನ ದೃಷ್ಟಿಯಿಂದ ದೇಶಭಕ್ತಿ ತುಂಬಿದ ಮಾತು. ಇಂಡಿಯಾ ಇಂಗ್ಲೆಂಡಿನ ಸಾಮ್ರಾಜ್ಯದ ಭಾಗವಾಗಿರೋದ್ರಿಂದಲೇ ಇಂಗ್ಲೆಂಡಿನ ಸಾಮ್ರಾಜ್ಯ ಸೂರ್ಯ ಮುಳುಗದ ಸಾಮ್ರಾಜ್ಯ ಆಗಿದೆ. ಪೂರ್ವದ ಹಾಂಕಾಂಗ್ನಿಂದ ಪಶ್ಚಿಮದ ಕೆನಡಾವರೆಗೆ ನಾವಿದ್ದೀವಿ, ದೊಡ್ಡ ಭಾಗ ಇಂಡಿಯಾ. ಅದಕ್ಕೆ ಸ್ವಾತಂತ್ರ್ಯ ಕೊಡೋದು ಹೆಂಗ್ರಿ? ನಾನು ಸೂರ್ಯ ಮುಳುಗದ ಸಾಮ್ರಾಜ್ಯದ ವಿಸರ್ಜನಾ ಸಮಾರಂಭದ ಅಧ್ಯಕ್ಷತೆ ವಹಿಸಕ್ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ನಾನು ಅದನ್ನು ಮಾಡಲ್ಲ ಅಂದ. ಅಷ್ಟೇ ಅಲ್ಲ, ಇಂಡಿಯಾ ನನ್ನ ಮಹಾರಾಣಿಯ ಕಿರೀಟದ ವಜ್ರದ ಹರಳು, ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಆ ಕಿರೀಟದ ವಜ್ರದ ಹರಳು ಬಿದ್ದು ಹೋಗುತ್ತೆ, ನಾನು ಆ ಕೆಲಸ ಮಾಡಲ್ಲ ಅಂದ. ಯುದ್ಧ ಮುಗೀತು, ಇಂಗ್ಲೆಂಡ್ನಲ್ಲಿ ಚುನಾವಣೆ ಆಯ್ತು, ಚರ್ಚಿಲಿನ ಕನ್ಸರ್ವೇಟಿವ್ ಪಾರ್ಟಿ ಸೋಲ್ತು, ಕ್ಲೆಮೆಂಟ್ ಅಟ್ಲಿಯ ಲೇಬರ್ ಪಾರ್ಟಿ ಗೆಲ್ತು, ಕ್ಲೆಮೆಂಟ್ ಅಟ್ಲಿ ಪ್ರೈಮ್ ಮಿನಿಸ್ಟರ್ ಆದ. ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಮಸೂದೆಯನ್ನು ಪಾರ್ಲಿಮೆಂಟ್ ಅಲ್ಲಿ ಇಟ್ಟ. ಅಪೋಸಿಷನ್ ಲೀಡರ್ ಚರ್ಚಿಲ್ ಕೇಳಿದ, ಮೊನ್ನೆ ತಾನೇ ಪತ್ರಕರ್ತರಿಗೆ ಹೇಳಿದೆ ಸ್ವಾತಂತ್ರ್ಯ ಕೊಡಲ್ಲ, ಡೊಮಿನಿಯನ್ ಸ್ಟೇಟಸ್ ಕೊಡಲ್ಲ ಅಂತ ಹೇಳಿದ್ದೆ, ಈಗ ಸ್ವಾತಂತ್ರ್ಯದ ಮಸೂದೆ ತಂದಿದ್ದೀರಿ, ನಾನು ವಿರೋಧ ಮಾಡ್ತೀನಿ, ಏನ್ ಅಗತ್ಯ ಇದೆ? ಕ್ಲೆಮೆಂಟ್ ಅಟ್ಲಿ ಹೇಳ್ತಾನೆ, ಮಿಸ್ಟರ್ ಚರ್ಚಿಲ್, ಭಾರತದಿಂದ ಒಂದು ಪತ್ರ ಬಂದಿದೆ, ಆ ಪತ್ರದ ಆಧಾರದ ಮೇಲೆ ಸ್ವಾತಂತ್ರ್ಯ ಕೊಡೋದು ಒಳ್ಳೇದು ಅಂತ ಅನಿಸತ್ತಪ್ಪ. ಯಾರು ಬರೆದ ಪತ್ರ? ಏನಿದೆ ಅದರಲ್ಲಿ? ಅದರಲ್ಲಿದೆ, ಇಲ್ಲಿ ಜನ ನಮಗೆ ಒದೆಯೋಕ್ ಮುಂಚೆ ಈ ದೇಶ ಖಾಲಿ ಮಾಡೋದು ಒಳ್ಳೇದು ಅಂತ ಬರೆದಿದ್ದಾರೆ. ಬರೆದಿದ್ದಾರೋ? ಭಾರತದಲ್ಲಿದ್ದ ಬ್ರಿಟಿಷ್ ಸೇನೆಯ ಪ್ರಮುಖ ನಾಯಕ, ಕಮಾಂಡರ್ ಇನ್ ಚೀಫ್, ಮೇಜರ್ ಜನರಲ್ ಅಚಿನ್ ಲೆಕ್. ಏನ್ ಬರೆದಿದ್ದಾನೆ? 1818 ಪೂನಾದ ಶನ್ವಾರ್ ವಾಡಾದಲ್ಲಿ ಹಾರುತ್ತಿದ್ದ ಭಗವಾದ್ ಧ್ವಜವನ್ನು ಕಿತ್ತೆಸೆದು ಯೂನಿಯನ್ ಜಾಕ್ ಹಾರಿಸಿದ್ವಿ, ಆ ಪೇಶ್ವೆಗೆ ಬ್ರಹ್ಮಾವರ್ತದಲ್ಲಿ ಕೂರಿಸಿ ಪೆನ್ಷನ್ ಕೊಟ್ಟಿವಿ. 1818 ಈಗ 1946 130 ವರ್ಷ ನಾವು ಈ ದೇಶ ಆಳಿದೀವಿ. ಈ ಜನ ಪ್ರೀತಿಸಿದ್ರು ಅಂತಲ್ಲ, ನಾವು ಸಂಬಳ ಎಸಿತಿದ್ವಲ್ಲ, ಆ ಸೈನಿಕರು, ಆ ಪೊಲೀಸರು ದೇವರ್ ಲಾಯಲ್ಟರ್ಸ್, ನಮಗೆ ನಿಷ್ಠೆಯಿಂದ ನಡ್ಕೊಂಡ್ರು. ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ INA ಅಡ್ವೆಂಚರ್ ನಿಂದ ಸೈನ್ಯದಲ್ಲಿ ಅಶಾಂತಿ, ಸೈನ್ಯದಲ್ಲಿ ದೇಶಭಕ್ತಿ, ಮಿಲಿಟರಿ ಬ್ಯಾರಿಯಲ್ ಕ್ವಿಟ್ ಇಂಡಿಯಾ ಸ್ಲೋಗನ್ ಬರೀತಿದ್ದಾರೆ. ದೆಹಲಿಲಿ ಪೊಲೀಸರ ಬಂಡಾಯ, ಮುಂಬೈನಲ್ಲಿ ನೌಕಾಪಡೆ ಬಂಡಾಯ, ಕರಾಚಿಲಿ, ಸಿಮ್ಲಾದಲ್ಲಿ, ಕೊಚ್ಚಿನಲ್ಲಿ, ಕಲ್ಕತ್ತಾದಲ್ಲಿ ಸೈನ್ಯದಲ್ಲಿ ಬಂಡಾಯ, ವಾಯುಪಡೆಯಲ್ಲಿ ಬಂಡಾಯ. ಸೈನ್ಯ ಮತ್ತು ಪೊಲೀಸರು ನಮ್ಮ ವಿರುದ್ಧ ತಿರುಗಿಬಿದ್ಮೇಲೆ ನಾವಿಲ್ಲಿ ಇರ್ಬೇಕು ಹೆಂಗೆ? ನಾವು ಹೇಳ್ತೀವಿ ನಮ್ಮ ಉಪವಾಸಕ್ಕೆ ಹೆದರಿ ಹೋದ್ರು ಅಂತ. ಎಂಥ ಅನ್ಯಾಯ! ಭಾರತ ತನ್ನ ಭವಿಷ್ಯ ನಿರ್ಣಯ ಮಾಡತಕ್ಕಂಥ ಪರಿಪಕ್ವ ಕಾಲದ ತುದಿಗೆ ಬಂದು ನಿಂತಿದೆ. ಇತಿಹಾಸದಲ್ಲಿ ಅಪರೂಪಕ್ಕೆ ಬರತಕ್ಕಂಥ ಕ್ಷಣ, ಭಾರತದ ಭಾಗ್ಯದ ಬಾಗಿಲನ್ನು ಅರಳಿಸಕ್ಕೆ ಬಂದು ನಿಂತಿದೆ. ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್ರ ಸಾಹಸದಿಂದ ಇದು ಸಾಧ್ಯವಾಯಿತು ಅಂತ ಕ್ಲೆಮೆಂಟ್ ಅಟ್ಲಿ ಘೋಷಣೆ ಮಾಡಿದ್ರು. ನಾವು ಒಂದ್ ತೊಟ್ಟು ರಕ್ತ ಚೆಲ್ಲದಲೇ ಯಾರೋ ಒಬ್ರಿಗೆ ಇಬ್ರಿಗೆ ಅದ್ರ ಕ್ರೆಡಿಟ್ ಕೊಡ್ತಾ ಇದ್ದೀವಿ. ಎಂಥ ಅನ್ಯಾಯ, ಎಂಥ ಅಪಚಾರ! 1940 June 20 ನೇತಾಜಿ ಸುಭಾಷ್ ಚಂದ್ರ ನಾಗ್ಪುರಕ್ಕೆ ಬಂದರು, RSS ಫೌಂಡರ್ ಡಾಕ್ಟರ್ ಪರಮ ಪೂಜಿನ ಹೆಡಗೆ ಅವರ ಭೇಟಿಗೆ. ಆದರೆ ಡಾಕ್ಟರ್ ಜಿ ಕೆಲಸ ಮಾಡಿ ಹಗಲು ರಾತ್ರಿ ದಣದು ಅಸ್ವಸ್ಥರಾಗಿ ತಮ್ಮ ದೇಹ ಬಿಡೋ ಸ್ಥಿತಿಯಲ್ಲಿದ್ರು, ಕೋಮಾ ಸ್ಟೇಜ್ನಲ್ಲಿದ್ದರು. ಒಂದೆರಡು ಹನಿ ಕಣ್ಣೀರು ಹಾಕಿ ನೇತಾಜಿ ಡಾಕ್ಟರ್ ಹೆಡಗೆವಾರ್ಗೆ ನಮಿಸಿ ಮುಂಬೈಗೆ ಹೋದರು. ಮುಂಬೈನಲ್ಲಿ ಸಾವರ್ಕರ್ ಭೇಟಿ ಆದರು. 1940 June 22 23 ಡಾಕ್ಟರ್ ಜಿ ತೀರ್ ಹೋದರು. ಸಾವರ್ಕರ್ ಭೇಟಿಯಾಗಿ ಒಂದು ಗಂಟೆ ಮಾತಾಡಿದರು. ಇಂಥ ಕ್ರಾಂತಿಕಾರಿ ನನ್ನ ಮನೆಗೆ ಬಂದಿದ್ದಾನೆ, ಸಂತೋಷವಾಯಿತು ಸಾವರ್ಕರ್ಗೆ. ಕೇಳಿದ್ರು, ನೇತಾಜಿ
ನಿಮ್ಮ ಭವಿಷ್ಯದ ಯೋಜನೆ ಏನು? ನೇತಾಜಿ ಹೇಳ್ತಾರೆ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಬ್ರಿಟಿಷರ ಮೂರ್ತಿಗಳಿದ್ದಾವೆ ಅಂತೆಲ್ಲ ಪಟ್ಟಿ ಮಾಡಿದ್ದೀವಿ. ವಿಕ್ಟೋರಿಯಾ, ಪಂಚಮ ಜಾರ್ಜ್, ವೈಸ್ರಾಯ್ಗಳದ್ದು, ಗವರ್ನರ್ ಜನರಲ್ದು, ಜಡ್ಜಸ್ಗಳದ್ದು ಎಲ್ಲೆಲ್ಲಿ ಮೂರ್ತಿ ಇಟ್ಟಿದ್ದಾರೆ ಅಂತೆಲ್ಲ ಪಟ್ಟಿ ಮಾಡಿದ್ದೀನಿ. ಇನ್ನೊಂದು 10 ದಿವಸದೊಳಗೆ ಅದೆಲ್ಲ ಪುಡಿ ಪುಡಿ ಮಾಡಿಬಿಡ್ತೀವಿ. ಏನಾಗತ್ತೆ? ನನ್ನನ್ನು ಜೈಲಿಗೆ ಹಾಕ್ತಾರೆ, ನಮ್ಮ ಕಾರ್ಯಕರ್ತನ ಜೈಲಿಗೆ ಹಾಕ್ತಾರೆ. ಜನರಲ್ ರೋಷ ಎಬ್ಬಿಸ್ಬೇಕು. ಸಾವರ್ಕರ್ ಹೇಳ್ತಾರೆ, ನಿಮ್ಮಂಥ ಮಹಾಪುರುಷ ನಿರ್ಜೀವ ಮೂರ್ತಿಗಳನ್ನು ಒಡೆದು ಜೈಲಿಗೆ ಹೋಗೋದ್ರಿಂದ ಏನಾಗತ್ತೆ ನೇತಾಜಿ? ನೀವು ಮಾಡಬಾರ್ದಿದ್ದಾನ, ಮತ್ತೆ ನಾನೇನ್ ಮಾಡ್ಲಿ? ಛೇ, ನೀವು ಹೀಗೆ ಯೋಚನೆ ಮಾಡ್ತೀರಾ? ಹೋಗಿ ಜಪಾನಿಗೆ, ಅಲ್ಲಿ ನನ್ನ ಗೆಳೆಯ ರಾಸ್ ಬಿಹಾರಿ ಬೌಸ್ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಜಪಾನಿಗೆ ಸೆರೆ ಸಿಕ್ಕ ಭಾರತೀಯ ಸೈನಿಕರನ್ನು ಸಂಘಟನೆ ಮಾಡ್ತಿದ್ದಾರೆ. ಆ ಸೇನೆಗೆ ನೀವು ಲೀಡರ್ಶಿಪ್ ಕೊಡಿ. ಅಷ್ಟು ಹೇಳಿದ್ದೆ ತಡ, ನಿಮಗೆ ಅಕ್ಷರಶಃ ಸತ್ಯ ಹೇಳ್ತೀನಿ ಬಂಧುಗಳೇ, ಸಾವರ್ಕರ್ಗೆ ಶತ ಪ್ರಣಾಮಗಳನ್ನು ಮಾಡಿ ನೇತಾಜಿಯಿಂದ ಗಾಯಬ್. ಕಲ್ಕತ್ತಾಗ ಬಂದ್ರು, ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಗೃಹ ಬಂಧನದಲ್ಲಿ ಇಟ್ರು, ಅವರು ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡ್ರು. ಅಫ್ಘಾನಿಸ್ತಾನ್ ಮೂಲಕ ರಷ್ಯಾಕ್ ಹೋದ್ರು, ಜರ್ಮನಿಗೆ ಬಂದ್ರು, ಜಪಾನಿಗೆ ಬಂದ್ರು, ಐಎನ್ಎಗೆ ಲೀಡರ್ಶಿಪ್ ಕೊಟ್ರು, ಸಿಂಗಾಪುರದಿಂದ ಭಾಷಣ ಮಾಡಿ ಹೇಳ್ತಾರೆ, ಈ ವೀರೋಚಿತ ಕಾರ್ಯಸಾಧುವಾದ ಸಲಹೆ ಕೊಟ್ಟ ಸಾವರ್ಕರ್ಗೆ ಶತಶತ ನಮನಗಳು. ಸೇನೆಯ ಕೆಲಸಕ್ಕೆ ಹೋಗಬೇಡಿ, ಸೇನೆಗೆ ಹೋಗೋ ಹುಡುಗರು ಹಣಕ್ಕೆ ತಮ್ಮನ್ನು ಮಾರ್ಕೊಂಡವರು ಅಂತ ಭಾರತೀಯ ಹುಡುಗರನ್ನು ಮೂದಲಿಸಿ ಮನೆ ಕಳಿಸ್ತಿರಬೇಕಾದ ಕಾಂಗ್ರೆಸ್ಸಿಗರು ಕೇವಲ ಭಾರತದ ಭವಿಷ್ಯದ ಯೋಚನೆ ಮಾಡತಕ್ಕಂಥ ಒಬ್ಬ ಮಹಾಪುರುಷ ನಮ್ಗೆ ಸಿಕ್ಕಿದ್ದಾನೆ, ಸಾವರ್ಕರ್ ಅಂತ. ಸಿಂಗಾಪುರದ ಫ್ರೀ ಇಂಡಿಯಾ ರೇಡಿಯೋ ಸ್ಟೇಷನ್ ಇಂದ ಸಾವರ್ಕರ್ ಇವರು ನೇತಾಜಿ ಭಾಷಣ ಮಾಡ್ತಾರೆ. ಎರಡನೇ ಮಹಾಯುದ್ಧ ಸ್ಫೋಟ ಆದಾಗ ಕಾಂಗ್ರೆಸ್ಸಿಗೆ ವೈಸ್ರಾಯ್ ಕರೀತಾರೆ, ಸ್ವಲ್ಪ ಬೆಂಬಲ ಕೊಡಿ ಅಂತ. ಮಾತುಕತೆಗೆ ಕಾಂಗ್ರೆಸ್ ಹೇಳ್ತು, ಯುದ್ಧ ಮುಗಿದ್ಮೇಲೆ ನಮ್ಗೆ ಸ್ವಾತಂತ್ರ್ಯ ಕೊಡ್ತೀರಾದ್ರೆ ನಿಮ್ಮ ಯುದ್ಧದ ಎಫರ್ಟ್ಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸರ್ಕಾರ ಹೇಳ್ತು, ಆ ಸ್ವಾತಂತ್ರ್ಯ ಗೀತಂತ್ರ ಯುದ್ಧ ಮುಗಿದ್ಮೇಲೆ ನೋಡೋಣ, ಈಗ ತಪ್ಪಿಗೆ ನಮ್ಗೆ ಸಪೋರ್ಟ್ ಮಾಡಿ ಅಂದ್ರು. ಇವ್ರಿಗೆ ಸಿಟ್ಟು ಬಂತು, ನಾವು ಸಪೋರ್ಟ್ ಮಾಡಲ್ಲ ಅಂದ್ರು, ಯುದ್ಧ ಸರ್ಕಾರಕ್ಕೆಲ್ಲ ರಿಸೈನ್ ಮಾಡ್ಲಿಕ್ಕೆ ಹೇಳಿದ್ರು. ಇವ್ರು ರಿಸೈನ್ ಮಾಡಿದ ಸರ್ಕಾರದಲ್ಲೆಲ್ಲ ಮುಸ್ಲಿಂ ಲೀಗ್ ತಾಂಡೋ ಕೂರಿಸ್ಬಿಟ್ರು ಬ್ರಿಟಿಷರು, ಎರಡೆರಡು ಹಾನಿ ನಮ್ಮ ದೇಶಕ್ಕೆ. ಆಗ ಸಾವರ್ಕರ್ ಹೇಳಿದ್ರು, ಎರಡನೇ ಮಹಾಯುದ್ಧದಲ್ಲಿ ಫಜೀತಿ ಸಿಕ್ಕಾಕೊಂಡಿದೆ ಬ್ರಿಟಿಷ್ ಸರ್ಕಾರ, ನಾವೀಗ ಅವ್ರಿಗೆ ಬೆಂಬಲ ಕೊಡೋ ನಾಟಕ ಆಡ್ತಾ ಆಡ್ತಾ ಸೈನ್ಯದಲ್ಲಿ ನಮ್ಮ ಹಿಡಿತ ಸ್ಥಾಪಿಸ್ಬೇಕು, ಹುಡುಗರೇ ಸೈನ್ಯಕ್ಕೆ ಸೇರಿ ಅಂತ ಹೇಳಿದ್ರು. ಗಾಂಧಿ ನೆಹರು ದೇಶದಿಂದ ಹುಡುಗರಿಗೆ ಕರೆ ಕೊಟ್ಟರು, ಸೇನೆಗೆ ಸೇರ್ಬೇಡಿ, ಅವ್ರು ಯುದ್ಧಕ್ಕೆ ಕಳಿಸ್ತಾರೆ, ಅವ್ರ ಸಾರ್ಥಕ್ಕೆ ನಮ್ಮ ಹುಡುಗರು ಯಾಕೆ ಸಾಯ್ಬೇಕು? ಸಾವರ್ಕರ್ ಹೇಳ್ತಾರೆ, ಹಾಗಲ್ಲ, ಯುದ್ಧ ಮುಗಿದ್ಮೇಲೆ ಬ್ರಿಟಿಷ್ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ ನಮ್ಮ ಹುಡುಗರು ಸೇನೆಯಲ್ಲಿ ಇಲ್ಲ ಅಂದ್ರೆ ತೊಂದರೆ ಆಗತ್ತೆ, ಮುಸ್ಲಿಂ ಲೀಗ್ನವ್ರು ಹುಡುಗರನ್ನು ಸೇರಿಸ್ತಾ ಇದ್ದಾರೆ, ಸೇನೆ ತುಂಬಾ ಮುಸಲ್ಮಾನರು ಇದ್ರೆ ನಾಳೆ ದೇಶಕ್ಕೆ ಹಾನಿಯಾಗತ್ತೆ, ಅದಕ್ಕಾಗಿ ಭಾರತದ ಹಿಂದೂ ಯುವಕರು ಸೇರಬೇಕು. ದೇಶದಾದ್ಯಂತ ಓಡಾಡಿದ್ರು, ಸಾವರ್ಕರ್ ಪ್ರೇರಣೆಯಿಂದ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾವಣೆಯಾಗಿ ಸೈನ್ಯದಲ್ಲಿ 86% ಹಿಂದೂ ಯುವಕರಾದ್ರು. ಯುದ್ಧ ಮುಗಿತಿದ್ದಂತೆ ಎರಡೇ ವರ್ಷದಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬರುತ್ತಿದ್ದಂತೆ ಸೇನೆಯಲ್ಲಿದ್ದ ಮುಸ್ಲಿಂ ಯುವಕರು 98% ಪಾಕಿಸ್ತಾನಕ್ಕೆ ಹೋದ್ರು. ಹಿಂದೂಗಳೇ ಇಲ್ಲವಾಗಿದ್ರೆ ಅನಾಯಾಸವಾಗಿ ದೆಹಲಿಯ ಲಾಲ್ ಖಿಲಾದ ಮೇಲೆ ಪಾಕ್ ಝಂಡಾ ಹಾರತಿತ್ತು. ಭಾರತ ಉಳಿಸಿದ್ದು ಸಾವರ್ಕರ್. ನೇತಾಜಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಕ್ಕೆ ಸಲಹೆ ಕೊಟ್ಟಿದ್ದು ಸಾವರ್ಕರ್. ಜರ್ಮನಿಯಿಂದ ಜಪಾನ್ ತನಕ ಸಬ್ಮರಿನ್ ಕೂತ್ಕೊಂಡು ಭೂಗತರಾಗಿ ಸಮುದ್ರದ ಒಳಗಡೆ ಅಪಾಯಕಾರಿ ಪ್ರಯಾಣ ಮಾಡಿ ಜಪಾನಿಗೆ ಬರ್ತಾರೆ ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇಂಥ ಸಾವರ್ಕರ್ ಹೇಳಿ ಹೇಗಾಗ್ತಾರೆ? ಸ್ವಾತಂತ್ರ್ಯ ಬಂತು, ಸಾವರ್ಕರ್ಗೆ ಭಾರತ ಕೊಡಬೇಕಾಗಿತ್ತು. ಗಾಂಧಿ ಹತ್ಯೆಯ ಆರೋಪಿ ಕ್ರಮಾಂಕ 5 ಅನ್ನು ಪಟ್ಟ ಕೊಡ್ತು. ಗಾಂಧಿ ಹತ್ಯೆ ಆಯಿತು, ತಾಯಿ ಭಾರತಿ ಮೌನವಾಗಿ ಅತ್ತುಳು, ಲೋಕೋತ್ತರ ಮಹಾತ್ಮನ ಅಂತ್ಯವಾಯಿತು. ಆದರೆ ಹಿಂದಿನ ದಿವಸ ನೆಹರು ಗುಡುಗಿದ್ರು, ಐ ಶಲ್ ಕ್ರಶ್ ಹಿಂದೂ ಫೋರ್ಸಸ್. 29ನೇ ತಾರೀಖು ಗುಡುಗಿದ್ರು, RSS ಅನ್ನು ಮಟ್ಟ ಹಾಕ್ತೀರಿ ಅಂತ. ಗಾಂಧಿ ಹತ್ಯೆ ಆಗ ಜನರ ದುಃಖದ ಭಾವನೆಯನ್ನು ಸಿಟ್ಟಿಗೆ ತಿರುಗಿಸಿ ಹಿಂದೂ ಸಂಘಟನೆ ಮೇಲೆ ಸುಖಾಸುಮ್ಮ ನಡೆಸಿದ್ರು. ಸಾವರ್ಕರ್ ಮನೆ ಮೇಲೆ ಕಲ್ಲಿನ ಸುರಿಮಳೆ, ಇನ್ನೇನು ಒಳ್ಳೇದ್ ಮಾಡ್ಲಿಲ್ಲ, ನಾವ್ ಹೇಗೆ ನಡ್ಕೊಂಡ್ವಿ? ಸಾವರ್ಕರ್ ಕೈ ಮುಗಿದ್ರು. ಗಾಂಧಿ ಮಹಾಪುರುಷ ನನ್ನ ಹತ್ರ ಮಾತಾಡಿದ್ರೆ, ನಾನು ಅವ್ರ ಕೈಲಿ ಮಾತಾಡಿದೀನಿ, ನಮ್ಮಲ್ಲಿ ವೈಚಾರಿಕ ಭಿನ್ನತೆ ಇತ್ತು. ಒಬ್ಬ ವ್ಯಕ್ತಿ ಮೇಲೆ ನಮ್ಮ ವ್ಯಕ್ತಿನ ಕೊಲ್ಲುವಷ್ಟು ಹೀನ ಸ್ತರಕ್ಕೆ ನಾವು ಯಾರೂ ಇಳಿಯಲ್ಲ. ನೆಹರು ಮಾತು ವೇದವಾಕ್ಯ, ಕಲ್ಲಲ್ಲಿ ಹೊಡೆದ್ರು.
ಬ್ರಿಟಿಷರ ವಿರುದ್ಧ ಹುಲ್ಲಿನ ಎಸಳು ಎತ್ತಬಾರದು ಅಂತ ಹೇಳಿದ ಅಹಿಂಸೆಯ ಆರಾಧ್ಯದೇವ ಗಾಂಧಿ ಅನ್ಯಾಯಿಗಳು ದೇಶಭಕ್ತಿನ ಕಲ್ಲು ಹೊಡೆದರು. ಒಂದು ಗುಂಪು ಅವರ ತಮ್ಮ ನಾರಾಯಣ ಸಾವರ್ಕರ್ ಮನೆಗೆ ಹೋಯಿತು. ಕಲ್ಲಿನ ಹೊಡೆತಕ್ಕೆ ಮನೆ ಕಿಟಕಿಯ ಗಾಜು ಬಾಗಿಲುಗಳು ಛಿದ್ರ. ನಾರಾಯಣ ಸಾವರ್ಕರ್ ಪಲಾಯನ ಮಾಡಲಿಲ್ಲ, ಹೊರಗೆ ಬಂದು ಆ ಜನರೋಷದ ಸಮ್ಮುಖದಲ್ಲಿ ಕೈ ಮುಗಿದು ನಿಂತರು. ನಾನು ಜೀವನ ಪೂರ್ತಿ ಖಾದಿ ವ್ರತ ಧಾರಣೆ ಮಾಡಿದ್ದೀನಿ, ನನ್ನಣ್ಣ ಹುಷಾರಿಲ್ಲ ಅಂತ ಹೇಳಿ ಜೈಲಲ್ಲಿ ಬಿದ್ದಿದ್ದಾಗ ನಾನು ಖಾದಿ ತೊಟ್ಕೊಂಡು ಹೋದ್ರೆ ಆ ಜೈಲರ್ ಪಾಪಿ ಖಾದಿ ಬಿಚ್ಚಿಟ್ಟು ಬಂದ್ರೆ ಕೊಡ್ತೀನಿ ಅನುಮತಿ ಅಂತ ಹೇಳಿದೆ. ನಾನು ಒಪ್ಪಲಿಲ್ಲ, ನನ್ನಣ್ಣನ ಹೆಣ ನೋಡಿದ್ರೆ ಪರವಾಗಿಲ್ಲ, ನಾನು ಖಾದಿ ಬಿಡೋದಿಲ್ಲ ಅಂತ ಹೇಳಿದೆ. ಕೊನೆ ಗವರ್ನರ್ ತನಕ ಹೋಗಿ ಜಗಳಾಡಿ ಖಾದಿನೇ ಧರಿಸೋದು, ನಾನು ಹಾಗೆ ಹೋಗಲ್ಲ ಅಂತ ಹೇಳಿ ಅನುಮತಿ ಪಡ್ಕೊಂಡು ಬಂದೆ. ನನ್ನ ನೀವು ಕಲ್ಲಲ್ಲಿ ಹೊಡಿದ್ದೀರಾ? ಕಲ್ಲು ಹೊಡೆದ್ರು, ಕಲ್ಲು ಚೆನ್ನಾಗಿ ತಾಕ್ತು, ರಕ್ತ ಹರಿತು, ಪ್ರಜ್ಞಾಶೂನ್ಯರಾದ. ಹತ್ತನೇ ವಯಸ್ಸಲ್ಲೇ ದೇಶದ ಚಿಂತನೆ ಮಾಡ್ಲಿಕ್ಕೆ ಅವನಿಗೆ ಸಾವರ್ಕರ್ ಪ್ರೇರಣೆ ಕೊಟ್ಟಿದ್ರು, ತನ್ನ ಸ್ವಂತ ತಮ್ಮ. 9ನೇ ವಯಸ್ಸಲ್ಲಿ ತಾಯಿ ತೀರಿ ಹೋಗುವಾಗ ತಾಯಿ ಹೇಳಿದ್ದು, ತಾತ್ಯ ಬಹಳ ಮಗು ಕಣೋ ಮುಗ್ಧ, ಏನು ಅರ್ಥವಾಗಲ್ಲ, ನೀನು ಅವನೊಂದು ಜೋಪಾಸನ ಮಾಡಬೇಕಂತ ತಾಯಿಗೆ ಮಾತು ಕೊಟ್ಟಿದ್ದ ತಾತ್ಯ ಸಾವರ್ಕರ್. ನನ್ನ ತಮ್ಮನ್ನ ನೀನು ಹೇಳ್ದಂಗೆ ನೋಡ್ಕೋತೀನಮ್ಮ. ಸಾವರ್ಕರ್ಗೆ ಒಂದೇ ದುಃಖ, ನನ್ನ ಕಣ್ಣೆದ್ರಿಗೆ ನನ್ನ ತಮ್ಮನ್ನ ನನ್ನ ಜನ ಕೊಲ್ಲುವಾಗ ನನ್ನ ತಾಯಿ ಕೊಟ್ಟು ಮಾತು ಉಳಿಸ್ಕೊಳಕಾಗ್ಲಿಲ್ಲ. ಪ್ರಜ್ಞಾಶೂನ್ಯ ನಾರಾಯಣನನ್ನ ಆಸ್ಪತ್ರೆಗೆ ಸೇರಿಸಿದ್ರು, ಹೆಣವಾಗಿ ವಾಪಸ್ ಬಂದ. ನಾವು ನಡ್ಕೊಳ್ಳೋ ರೀತಿ ಎಂಥ ಕೃತಜ್ಞ ದೇಶ ನಮ್ದು ಅಂತ ಅನ್ಸಲ್ವಾ? ಅಂಬೇಡ್ಕರ್ ನಮ್ ಕಾನೂನು ಮಂತ್ರಿ ಹೇಳ್ತಾರೆ, ಈ ಕೊಲೆಗೂ ಸಾವರ್ಕರ್ಗೆ ಸಂಬಂಧ ಇಲ್ಲ, ನೆಹರು ಸುಮ್ ಸುಮ್ಮನೆ ಸೇಟ್ ತೀರಿಸ್ಕೊಳ್ಬೇಡಿ. ಪತ್ರ ಬರೆದ್ರು, ಪತ್ರ ಪಬ್ಲಿಷ್ ಆಯ್ತು. ತನ್ನ ಕ್ಯಾಬಿನೆಟ್ನ ಲಾ ಮಿನಿಸ್ಟರ್ ಬರೆದ ಪತ್ರ ತಿರಸ್ಕರಿಸಿ ನೆಹರು ದ್ವೇಷದ ಬುದ್ಧಿಯಿಂದ ಸಾವರ್ಕರ್ನ ಅರೆಸ್ಟ್ ಮಾಡಿ ಒಂದು ವರ್ಷ ಜೈಲಲ್ಲಿಟ್ರು. ಪೊಲೀಸರ ಹತ್ರ ಪ್ರಶ್ನೆ ಏನ್ ಕೇಳಿಸ್ಬೇಕ್ರಿ ಆ ನೆಹರು? ಬ್ರಿಟಿಷ್ ಪೊಲೀಸರು ಕೇಳಿಲ್ಲ ಅಂತ ನೀಚ ಪ್ರಶ್ನೆಗಳನ್ನು ಕೇಳಿದ್ರು, ಹೆಂಡತಿ ಮಕ್ಕಳ ಭೇಟಿಗೆ ಅವಕಾಶ ಕೊಡಲಿಲ್ಲ. ಅಸತ್ಯದ ಅನುಯಾಯಿಗಳ ಆಗ್ರಹಕ್ಕೆ ಸತ್ಯ ತಲೆಬಾಗ್ಲಿಲ್ಲ, ಕೊನೆಗೂ ಸತ್ಯ ಗೆಲುವಾಯಿತು. ಆತ್ಮ ಚರಣ್ ಹೈಕೋರ್ಟ್ ಜಡ್ಜ್ ವಿಶೇಷ ಆಯೋಗದ ನ್ಯಾಯಮೂರ್ತಿಗಳು ಹೇಳ್ತಾರೆ, ಸಾವರ್ಕರ್ ನಿಷ್ಕಳಂಕ, ಈ ಕೊಲೆಗೂ ಅವ್ರಿಗೆ ಸಂಬಂಧ ಇಲ್ಲ, ಗೌರವದಿಂದ ಬಿಡುಗಡೆ ಮಾಡಿ. ಆ್ಯಂಡ್ ಹಿ ವಾಸ್ ರಿಲೀಸ್ಡ್. ಮಣಿಶಂಕರ್ ಅಯ್ಯರ್ಗೆ ಇಂಗ್ಲಿಷ್ ಬರಲ್ವಾ? ಆ ಆತ್ಮಚರಣ್ ಜಡ್ಜ್ಮೆಂಟ್ ಓದ್ಬೇಕು. ಮೊನ್ನೆ ಅಕ್ಟೋಬರ್ 2 ಧರ್ಮ್ ಸಿಂಗ್ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಗಾಂಧಿ ಹಂತಕರಿಂದ ದೇಶಭಕ್ತಿ ಪಾಠ ನಾವು ಕಲಿಬೇಕಾಗ್ಲಿಲ್ಲ. ಅವರು MA LLB ಪ್ರಾಕ್ಟೀಸ್ ಮಾಡ್ತಿದ್ರು, ಉಪಯೋಗ ಆಗ್ಲಿಲ್ಲ ಅಂತ ರಾಜಕೀಯಕ್ಕೆ ಬಂದಿರಬೇಕು. ಕಾನೂನು ಗೊತ್ತವರಿಗೆ, ಆತ್ಮಚರಣ ಒಬ್ಬ ಗೌರವಾನ್ವಿತ ಜಡ್ಜ್ ಕೊಟ್ಟಿರತಕ್ಕಂಥ ಜಡ್ಜ್ಮೆಂಟ್ ನಲ್ಲಿರೋ ಅಂಶ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗೆ? ಇನ್ನು ಗಾಂಧಿ ಹಂತಕ ಗಾಂಧಿ ಹಂತಕ ಅಂತ ಹೇಳ್ತಾರೆ. ಕಮ್ಯುನಿಸ್ಟ್ ಪ್ರಭಾವ ಬಿಡುಗಡೆ. ಪಟೇಲ್ರನ್ನು ಕೋರ್ಟಿಗೆ ಇಳಿತೀನಿ ಅಂತ ಬೋಪಟ್ಕರ್ ಕಿರಿದಾಗ ಸಾವರ್ಕರ್ ಏನನ್ಬೇಕ್ರಿ? ಮಿಸ್ಟರ್ ಬೋಪಟ್ಕರ್, ನೆಹರು ಈಸ್ ಮೈ ಪ್ರೈಮ್ ಮಿನಿಸ್ಟರ್, ಇಂಡಿಯಾ ಈಸ್ ಮೈ ಕಂಟ್ರಿ, ಯು ಆರ್ ಇನ್ಸಲ್ಟಿಂಗ್ ಮೈ ಪ್ರೈಮ್ ಮಿನಿಸ್ಟರ್, ಇದು ನನ್ನ ದೇಶ, ನನ್ನ ಪ್ರಧಾನಿ ಬಗ್ಗೆ ಕೆಟ್ಟ ಮಾತಾಡಬೇಡ, ನೀನು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಜಗತ್ತಿನ ಎದುರು ಭಾರತದ ಮಾನ ಹೋಗುತ್ತಪ್ಪ, ಹಾಗೆ ಮಾಡಬಾರ್ದು ಅಂತಾರೆ. ಇಂಥ ಸಾವರ್ಕರ್ ನಿಮ್ಗೆ ಸಿಗ್ತಾರೇನೋ? ನೆಹರುಗೆ ತಾಕತ್ತಿದ್ರೆ ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಇದ್ದದ್ದು ಹೌದು ಅಂತ ಖಚಿತವಾಗಿ ಅನಿಸಿದ್ರೆ ಅಪೀಲ್ ಹೋಗ್ಬೇಕಾಗಿತ್ತು, ಮೂರ್ಖರು ಅಪೀಲೇ ಹೋಗ್ಲಿಲ್ಲ. ಆದ್ರೆ ಅವ್ರ ಶಿಷ್ಯರು ಇವತ್ತಿಗೂ ಹೇಳ್ತಾರೆ, ಬಂಧುಗಳೇ, 65 ಲಾಲ್ ಬಹದ್ದೂರ್ ಶಾಸ್ತ್ರಿ ನೇತೃತ್ವದಲ್ಲಿ ಪಾಕ್ ನಾವು ಮಣಿಸಿ ನಮ್ಮ ಸೇನೆ ಲಾಹೋರಿಗೆ ಹೋಯ್ತು. ಅದಕ್ಕಿಂತ ಮುಂಚೆ ಇದು ಗಾಂಧಿ ಹತ್ಯೆ ಪ್ರಯೋಗ ಆದ ನಂತರ 51 ಪ್ರಾಯಶಃ ಪಾಕ್ ಪ್ರೈಮ್ ಮಿನಿಸ್ಟರ್ ಲಿಯಾಖತ್ ಅಲಿ ಖಾನ್ ಭಾರತಕ್ಕೆ ಬಂದಾಗ ಮತ್ತೊಮ್ಮೆ ಇವ್ರನ್ನ ಅರೆಸ್ಟ್ ಮಾಡಿ ಬೆಳಗಾಂ ಜೈಲಿಗೆ ತಳ್ಳಿದ್ರು. ಸುಖ ಸುಮ್ಮನೆ ಏನೂ ಕಾರಣ ಇಲ್ಲ, ಲಾ ಅಂಡ್ ಆರ್ಡರ್ ಕೆಡತ್ತೆ ಅಂತ. ಪೊಲೀಸರು ವಾರಂಟ್ ತಗೊಂಡು ಮನೆಗೆ ಬಂದಾಗ ಸಾವರ್ಕರ್ ಎದ್ರು, 68 ವರ್ಷ ಅವ್ರಿಗೆ ಪಾಪ.
ಆಯ್ತಪ್ಪ ಒಂದ್ ನಿಮಿಷ ಟಾಯ್ಲೆಟ್ಗೆ ಹೋಗಿ ಬಂದ್ಬಿಡ್ತೀನಿ, ನೀವೆಲ್ಲ ಇರಿ, ರೆಡಿ ಆಗ್ತೀನಿ ಅಂತ. ಟಾಯ್ಲೆಟ್ ಅಂದ ತಕ್ಷಣ ಪೊಲೀಸರು ಹೆದರಿಬಿಟ್ರಂತೆ. ಸಾವರ್ಕರಿಗೆ ಗೊತ್ತಾಯ್ತು, ಸಾವರ್ಕರ್ ಹೇಳ್ತಾರೆ, ನಾನು ಹಡಗಿನ ಟಾಯ್ಲೆಟ್ಗೆ ಹೋದಾಗ ನಿಮ್ಗೆ ಚಳ್ಳೆಹಣ್ಣು ತಿನ್ಸಕ್ ಹೋಗ್ತಿಲ್ಲ, ನೀವು ನಮ್ಮ ಪೊಲೀಸರು, ಬ್ರಿಟಿಷ್ ಪೊಲೀಸರಲ್ಲಪ್ಪ, ನಿಮ್ ಬಗ್ಗೆ ಗೌರವ ಇದೆ. ಮತ್ ನನಗೂ 67 ವರ್ಷ ಆಯ್ತು, ನಾನು ಹೇಗೆ ಬಾಗಿಲು ನೆಗ್ಗಿ ಬೇಲಿ ನೆಗಿಲಿಕ್ಕಾಗತ್ತೆ, ನೀವೇನು ಹೆದರಬೇಡಿ, 5 ನಿಮಿಷದಲ್ಲಿ ಬರ್ತೀನಿ. ಆ ಜೈಲುಗಳಲ್ಲಿ ಶೌಚಾಲಯ ಚೆನ್ನಾಗಿರ್ಲಿಲ್ಲಪ್ಪ, ಸ್ವಾತಂತ್ರ್ಯ ಬಂದಿನ 3 ವರ್ಷ ಆಗಿದೆ, ಈಗಲೂ ಜೈಲುಗಳಲ್ಲಂತ ಶೌಚಾಲಯಗಳು ಸಿಗೋದು ಕಷ್ಟ, ನೀವೆಷ್ಟು ದಿವಸ ಇಡ್ತೀರಿ ಅಂತ ಗೊತ್ತಿಲ್ಲ, ಅದಕ್ಕೊಂದು ಸಮಾಧಾನದ ಶೌಚ ಮುಗಿಸ್ಕೊಂಡ್ಬರ್ತೀನಿ ಅಂತಾರೆ ಸಾವರ್ಕರ್. ಬೆಳಗಾಂ ಜೈಲಲ್ಲಿಟ್ರು, ತರ ನೋಡ್ಕೊಟ್ರು. ಅವನು ಸುರಕ್ಷಿತವಾಗಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ 60 ದಿವಸದ ಮೇಲೆ ಬಿಡುಗಡೆ ಮಾಡಿದ್ರು. ಎಂಥ ದ್ರೋಹಿಗಳಿರ್ಬೇಕು ನಮ್ಮ ಸರ್ಕಾರ. ಆದ್ರೂ ಅವ್ರು ಯಾರ ಬಗ್ಗೆ ಒಂದು ಕೆಟ್ಟ ಮಾತು ಅವ್ರ ಬಾಯಲ್ಲಿ ಬರಲಿಲ್ಲ. 65 ಪಾಕ್ ಯುದ್ಧದಲ್ಲಿ ನಮ್ಮ ಸೇನೆ ಲಾಹೋರ್ ತನಕ ಹೋಯ್ತು. ಲಾಹೋರ್ನ ಬಾಟಾ ಶೂ ಕಂಪನಿ ಕ್ಯಾಂಟೀನ್ ಅಲ್ಲಿ ಚಹಾ ಕುಡಿದು DC ಆಫೀಸ್ ಮೇಲೆ ತ್ರಿರಂಗಿ ಝಂಡ್ ಹಾರಿಸಿದಾಗ ಸಾವರ್ಕರ್ ಅತ್ರ ಸಂತೋಷದಿಂದ. ಆದರೆ ಕೊನೆಗೆ ಟಾಷ್ಕೆಂಟಿಗೆ ಹೊರಟ್ರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಆಗ ಸಾವರ್ಕರ್ ಹೇಳ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳೇ ಟಾಷ್ಕೆಂಟಿಗೆ ಹೋಗಬೇಡಿ, ನೀವು ಗೆದ್ದಿದ್ದೀರಿ, ನಾವು ಗೆದ್ದಿದ್ದೀವಿ, ಟರ್ಮ್ಸ್ ವಿಚ್ ಗೆದ್ದವರು, ಅವ್ರು ಸೋತಿದ್ದಾರೆ, ಅವ್ರ ಕರದಲ್ಲಿ ಯಾಕೆ ಹೋಗ್ತೀರಿ, ನಿಮ್ಗೆ ಅಲ್ಲಿ ಹೋದ್ರೆ ಅನ್ಯಾಯ ಮಾಡ್ತಾರೆ, ಹೋಗ್ಬೇಡಿ, ಅವ್ರು ಇಲ್ಲಿಗೆ ಬರಲಿ. ಸಾವರ್ಕರ್ ಮಾತು ಕೇಳಲಿಲ್ಲ, ಟಾಷ್ಕೆಂಟಿಗೆ ಹೋದ್ರು ಸಾವರ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಡ್ಕೊಂಡು ಹೋದ್ರು, ಹೊತ್ಕೊಂಡು ಬಂದ್ವಿ. ಸಾವರ್ಕರ್ ಅಜಾತ್ ಶತ್ರು, ಅವ್ರು ಯಾರನ್ನ ದ್ವೇಷ ಮಾಡಲಿಲ್ಲ. ಜಾಕ್ಸನ್ ಕೊಲೆ ಮಾಡಿಸಿದ್ರು, ಕರ್ಜನ್ ವಾಯ್ಲಿನ್ ಕೊಲೆ ಮಾಡಿಸಿದ್ರು, ಬಾಂಬ್ ಸ್ಫೋಟ ಮಾಡಿಸಿದ್ರು, ಅಂಥ ರಾಷ್ಟ್ರ ಇಂಗ್ಲೆಂಡ್ ಸಾವರ್ಕರ್ನ ಗೌರವಿಸ್ತು. ಸಾವರ್ಕರ್ ಇದ್ದ ಮನೆ ರಸ್ತೆಗೆ ಸಾವರ್ಕರ್ ಅವೆನ್ಯೂ ಅಂತ ಹೆಸರಿಟ್ಟಿದೆ. ಮಣಿಶಂಕರ್ ಅಯ್ಯರ್ ಸಾವರ್ಕರ್ 11 ವರ್ಷದ ಜೈಲಿನ ಎದುರುಗಡೆ ಇರೋ ಪ್ರತಿಮೆನ ಆ ಹೇಳಿಕೆ ತೆಗೆಸ್ ಹಾಕೋ ಮೂರ್ಖತನ ಮಾಡಬಹುದಾ? ಅಂಡಮಾನಲ್ಲಿ ಸಾವರ್ಕರ್ದು ಇನ್ಯಾನ ಹೆಸರಿಡಬೇಕು? ರಾಯಗಡದ ಮೇಲೆ ಶಿವಾಜಿ ಹೇಳಿಕೆ ಹಾಕೋದು ಸರಿ, ವರ್ಧಾದಲ್ಲಿ ಮಹಾತ್ಮ ಗಾಂಧಿ ಹೇಳಿಕೆ ಹಾಕೋದು ಸರಿ, ಮೊಯಿರಾಂಗ್ದಲ್ಲಿ ನೇತಾಜಿ ಸುಭಾಷ್ ಚಂದ್ರ ತ್ರಿರಂಗಿ ಝಂಡ ಹಾರಿಸಿದ ಕಡೆ ಅವ್ರ ಹೆಸರು ಹೇಳೋದು ಸರಿ, ಲಾಹೋರ್ನಲ್ಲಿ ಭಗತ್ ಸಿಂಗ್ ಹೆಸರು ಹೇಳಬೇಕು, ಅವನೇ ಗಲ್ಲಿಗೇರಿದ್ದು. ಗಾಂಧಿ ಬಗ್ಗೆ ಅಗೌರವ ಅಲ್ಲ ಅದು, ಗಾಂಧಿ ಹೇಳಿಕೆ ಯಾಕೆ ಹಾಕ್ಬೇಕಲ್ಲಿ? ಗಾಂಧಿ ಜೀವನದಲ್ಲಿ ಅಂಡಮಾನ್ ನೋಡೇ ಇಲ್ಲ, ಅಹಿಂಸಾತ್ಮಕ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಯಾರಿಗೂ ಅಂಡಮಾನಿ ಕಳಿಸಿಲ್ಲ. ಅಲ್ಲಿದ್ದವರೆಲ್ಲ ಕ್ರಾಂತಿಕಾರಿಗಳು, ಅಲ್ಲಿದ್ದವರೆಲ್ಲ ಸಾವರ್ಕರ್ ಬಂಧುಗಳೇ. ಈ ಅನ್ಯಾಯದ ಪರಿಮಾರ್ಜನೆ ಆಗ್ಬೇಕು. 66 ಫೆಬ್ರವರಿಯಲ್ಲಿ ಸಾವರ್ಕರ್ ದೇಹ ತೊರೆಯೋಕ್ ಸ್ವಲ್ಪ ದಿವಸ ಮುಂಚೆ ತಮಿಳುನಾಡಿನ ಖ್ಯಾತ ನ್ಯಾಯಮೂರ್ತಿ ವೆಂಕಟರಾಮ ಶಾಸ್ತ್ರಿಗಳವ್ರ ಭೇಟಿಗೆ ಹೋದ್ರು. ಆ ರೂಮಿಗೆ ಹೋಗ್ತಿದ್ದಂತೆ ಅವ್ರಿಗೆ ದುಃಖ ಉಮ್ಮಳಿಸ್ ಬಂತು ವೆಂಕಟರಾಮ ಶಾಸ್ತ್ರಿಗಳಿಗೆ. ಅವ್ರು ಹೇಳ್ತಾರೆ, ಸಾವರ್ಕರ್ ಇದೇನ್ ಹಾಸಿಗೆ, ಹರಕ ಚಾಪೆ, ಗೋಣಿ ಚೀಲ, ಇದ್ರ ಮೇಲೆ ನಿದ್ದೆ ಬರುತ್ತಾ ನಿಮ್ಗೆ? ಸಾವರ್ಕರ್ ಹೇಳ್ತಾರೆ, ಶಾಸ್ತ್ರಿಗಳೇ ಅಂಡಮಾನ್ ಹಾಕಿಗಿನ್ ಚೆನ್ನಾಗಿದೆ ಇದು ಅಂತಾರ್ರಿ. ಎಂಥ ಮಹಾಪುರುಷ, ನಾವು ಹ್ಯಾಕೆ ನಡೆಸ್ಕೊಂಡ್ವಿ ನಿಮಗೆ, ನಾವು ಕೃತಜ್ಞರಾಗಿ ನಡ್ಕೊಂಡ್ವಿ, ನಿಮ್ಗೆ ಏನೂ ಮಾಡ್ಲಿಲ್ವೇ, ನಿಮ್ಮಿಂದ ಏನೋ ಆಗತ್ತೆ ಅಂತ ನಾನು ಹೋರಾಟ ಮಾಡಿದ್ದಲ್ಲ, ನನ್ನ ತಾಯಿ ಸೇವೆ ಮಾಡಿದ್ ನಾನು ಅಂತಾರೆ ಸಾವರ್ಕರ್. ಆಮೇಲೆ ಸತ್ರು ಕೆಲವರು ಅತ್ರು ಅತ್ತವ್ರಿಗೆ ಕೇಳಿದ್ರು ಸತ್ತವರು ಯಾರು ಅಂತ, ಅವ್ರು ಹೇಳಿದ್ರು ಇವರು ಸಾವರ್ಕರ್ ಅಂತ ಬಹಳ ಹೋರಾಟ ಮಾಡಿದ್ದಾರೆ ಅಂತ.